ಪ್ರೇಮ ಎಂಬ ಎರಡು ಅಕ್ಷರಗಳಲ್ಲಿ ಶಕ್ತಿ ಭಕ್ತಿಯ ಲಕ್ಷಣಗಳು ಹರಹು ವಿಸ್ತರಗಳು ತುಂಬಿವೆ. ಪ್ರೇಮ ಮತ್ತು ಮಾ ಎರಡು ಅಕ್ಷರಗಳು ಸಂದುಟಿ ಸೇರದೆ ಹುಟ್ಟಲಾರದು. ಪ್ರಾಯ ಪ್ರಾಣಭೃತಾಂ ಪ್ರೇಮಾಣ ಮಂತರೇಣ ನ ಅನ್ಯನ್ ಬಂಧನಮಸ್ತಿ. ಪ್ರೇಮವನ್ನು ಬಿಟ್ಟು ಇನ್ನೊಂದು ಬಂಧಕ ಶಕ್ತಿಯೇ ಇಲ್ಲ. ಭಗವಂತ ಭಕ್ತ, ಗುರು ಶಿಷ್ಯ, ಗಂಡ ಹೆಂಡತಿ, ಅಣ್ಣ ತಮ್ಮ, ಗೆಳೆಯ ಗೆಳತಿ, ತಾಯಿ ಮಗು, ಎಲ್ಲರನ್ನೂ ಬಂಧಿಸುವುದು ಪ್ರೇಮ. ಸ್ವಲ್ಪ ಹತ್ರ ಬಾ. ಏನಂತೆ? ನಿಮ್ ವರ್ತನೆ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ. ಅವ್ರಷ್ಟು ಮಾತಾಡ್ತಾ ಇದ್ರು, ಸುಮ್ನೆ ನೋಡ್ತಾ ಕೂತಿದ್ಯಲ್ಲ. ನೋಡೋರು ಬೇರೆಯವ್ರು ಇರ್ಬೇಕಾದ್ರೆ ನಮ್ಗೆ ಯಾಕ್ರ? ಅಪ್ಪ ಸದ್ಯಕ್ಕೆ ಬಂದ್ಲು. ಒಬ್ರನ್ ಪಿಕಪ್ ಮಾಡಕ್ ಬಂದ್ರೆ ಇನ್ನೊಬ್ರ ಪಿಕಪ್ ಅಲ್ಲ ಕಣೋ, ಪ್ಯಾಕಪ್. ಹೋಗಿಬಿಡು.
ಯಂಗ್ಸ್ಟರ್ಸ್. ಬಸ್ ಸ್ಟಾಪ್ ಅಲ್ಲಿ ಆಂಟಿ ಬೇಕಂದ್ರೆ ಹಲ್ಲ ಬಸ್ಬಿಟ್ಟು. ಒಂದು ಪಿಕಪ್ಗೆ ಇನ್ನೊಂದು ಪಿಕಪ್. ನೀವು ಚೆನ್ನಾಗಿದ್ದೀರಿ, ನಿಮ್ಮ ಮೊಟ್ಟನು ಚೆನ್ನಾಗಿದೆಯೋ? ಅಬ್ಬ ಸಿಕ್ಸರ್ ಹೊರದ್ಲಪ್ಪ ಈಗ. ದೇವ್ರೇ, ಪ್ರೇಮ ಪ್ರೇಮಿ ಗೊತ್ತಾಯ್ತು. ಈ ಮಂಗಳಾರತಿ ಆರೋದ್ರ ಒಳಗೆ ನನಗ್ ಮಂಗಳಾರತಿ ಕೊಡ್ಬೇಕು ಅನ್ನೋ ಆತ್ರ ನಿಂಗೆ. ಅಮ್ಮನ ಮನಸ್ಸಿಗೆ ನೋವಾಗೋ ಹಾಗೆ ಯಾವತ್ತಾದ್ರೂ ನಡ್ಕೊಂಡಿದೀನ? ಅದಕ್ಕಲ್ಲ ಕಂದ, ಮಗಳು ಅಂದ್ರೆ ಹೀಗಿರ್ಬೇಕು. ನೀನು ಬರೀ ಹೆಣ್ಣಲ್ಲಮ್ಮ, ನನ್ನ ಮುದ್ದಿನ ಕಣ್ಣು. ಎಲ್ಲ ಕೋತಿಗಳು ಓ ಬಂದ್ರ ತಗೊಳ್ರ. ನಾವು ಕೋತಿಗಳಲ್ಲಮ್ಮ, ಹುರಿಗಳು. ಕೋತಿಗಳು ಮೂರ್ ಸೆಟಪ್, ಆದ್ರೆ ನಮ್ದು ನಾಲ್ಕು ಸೆಟಪ್. ಆಯ್ತಪ್ಪ, ಕೋತಿಗಳು ಕುರಿಗಳು ಒಟ್ಟಿನಲ್ಲಿ ಕಪ್ಪೆಗಳ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ನಗ್ನತ್ತ ಹುಡ್ದಾಡ್ಕೊಂಡಿದ್ರೆ ಸಾಕು. ಅಮ್ಮ ಇವತ್ ಯಾವ ಹಬ್ಬ ಹೇಳಿ? ನಮ್ಮನೆಯೂ ದಿನ ಹಬ್ಬನೇ ಇವತ್ತು, ರಾಖಿ ಹಬ್ಬ. ಏ ಅಮ್ಮ, ಅಂದ್ಮೇಲೆ ನನಗೆ ಯಾಕೋ ರಾಖಿ ಕಟ್ತೀರಾ? ಇದೇನಪ್ಪ ಹೊಸ ಸ್ಟೈಲು? ರಾಖಿ ಕಟ್ಟಿದ್ರೆ ಕೆಟ್ಟ ಮನಸ್ಸು ಕೆಟ್ಟ ದೃಷ್ಟಿ ಬದಲಾಗತ್ತಾ? ಹಾಗಲ್ಲ, ಕೆಟ್ಟ ಮನುಷ್ಯರು ಕೆಟ್ಟದ ಮಾತಾಡೋದು ನಿಲ್ಲುತ್ತೆ. ನಿಮ್ಮಂತ ಒಳ್ಳೆ ಮನಸ್ಸಿರೋ ಮನುಷ್ಯರಿಗೆ ಮನಃಶಾಂತಿ ಸಿಗುತ್ತೆ ಅಂತ ನೋಡಿದ್ಯಲ್ಲ ಬಸ್ ಸ್ಟಾಪ್ ಅಲ್ಲಿ ಅಮ್ಮನ್ಗೆ ಚುಡಾಯಿಸ್ತಾರೆ. ಅದು ಅಲ್ಲದೆ ನಾವು ನಿನ್ ಜೊತೆನೇ ಇರ್ತೀವಿ. ಓಹೋಹೋ, ನೀವ್ ರಾಖಿ ಕಟ್ಬಿಟ್ಟು ಊರ್ನವ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಾರೆ ಅಂತನಾ? ಹಾಗಲ್ಲ ಕಣೆ, ನಾವು ವಯಸ್ಸಿರೋ ಹುಡುಗರು. ಅಮ್ಮ ಹೇಳ್ದಾಗ ಮೊದ್ಲೆ ಕೋತಿ ಬುದ್ಧಿ, ಇರೋ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸಾಗ್ಬಿಟ್ರೆ ಸ್ನೇಹ ಸ್ನೇಹವಾಗೇ ಇರ್ಲಿ ಅಂತ. ಆ ಸ್ನೇಹ ಮೋಹಕ್ಕೆ ತಿರುಗದೇ ಇರ್ಲಿ ಅಂತ ಅದಕ್ಕೆ ನಾವೆಲ್ಲರೂ ಮಾತಾಡ್ಕೊಂಡು ರಾಖಿ ತಂದಿದ್ದೀವಿ. ಸಬಾಷ್, ಮಕ್ಕಳಂದ್ರೆ ಹೀಗಿರ್ಬೇಕು. ಯಾರು ಏನ್ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ಇವತ್ತಿಂದ ತಲೆ ಎತ್ಕೊಂಡು ಓಡಾಡಿ. ಈ ವಾಚ್ ಮನ್ ಬೇರೆ ಎಲ್ ಸತ್ತದ್ ನಾನು. ಇವಳಗ ಈ ಮಕ್ಳು ಕಂಡ್ರೆ ಆಗಲ್ಲ. ಒಳ್ಳೆ ಕತೆ ಆಗೋಯ್ತಲ್ಲ. ಯಾರದು ಅಲ್ಲಿ ಕೆಳಗ ಒಳ್ಳೆ ಹೆಗ್ಣ ತರ ಪರ ಪರ ಅಂತ ಕೇಳ್ತಾ ಇರೋದು? ಏನು ಮದ್ವೆ ಆದ ಹೊಸ್ತ್ರಲ್ಲಿ ಇಂದ್ರಿ ಚಂದ್ರಿ ಸುಂದ್ರಿ ಅಂತ ಕರಿತಾ ಇದ್ದವನು ಈಗ ಹೆಗ್ಣ ಅಂತ ಅರಿಸ್ತಾ ಇದೆಯಲ್ಲ. ಏನೋ ಪರ ಪರ ಅಂತ ಶಬ್ದ ಆಯ್ತು, ಅದಕ್ಕೆ ಹಂಗಂದ್ರೆ ನಿನ್ನೂ ನಂಗ ಅನ್ನೋಕಾಗುತ್ತಾ? ಅಯ್ಯೋ ನೀನ್ ನನ್ ಚಿನ್ನ ನನ್ ಮಂಗ. ಹೆಗ್ಣ ಅಂದ್ರೆ ಕಿರಿತ್ಯ, ಬಂಗಾರಿ ಅಂದ್ರೆ ಅಳುತ್ಯ. ಇದೊಳ್ಳೆ ಕತೆ ಆಯ್ತಾ? ಹೋಗ್ಲಿ, ಆ ಮಕ್ಳೆಲ್ಲೋದ್ರು ನೋಡ್ದ್ಯಾ? ಯಾವ ಮಕ್ಳು? ಅಲ್ಲಯ್ಯೋ, 10 ವರ್ಷದಿಂದ ಮಗು ಬೇಕು ಮಗು ಬೇಕು ಅಂತ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಅದಕ್ಕೊಂದ್ ದಾರಿ ಹುಡ್ಕೋದ್ ಬಿಟ್ಟು ಕಂಡವ್ರ ಮಕ್ಕಳ ಹುಡ್ಕೊಂಡು ಹೋಗ್ತಾ ಇದೆಯಲ್ಲ. ಅಯ್ಯಯ್ಯಯ್ಯೋ, ನಿನ್ಗೆ ಯಾಕೆ ಬಂತು ಈ ದುರ್ಬುದ್ಧಿ? ಆ ಮಕ್ಳು ನಮ್ಮ ಮಕ್ಕಳಲ್ವೇನೆ? ನಿನ್ ಮಕ್ಳು ಇರ್ಬೋದು, ನನ್ ಮಕ್ಳು ಅಲ್ವಲ್ಲ. ಅಯ್ಯ, ಯಾರ ಮಕ್ಳಾದ್ರೆ? ನೀವು ಮಕ್ಳು ಮಕ್ಳೇ ಅಲ್ವಾ? ಅವ್ರೆಲ್ಲೋದ್ರು ನೋಡ್ದೆ? ನಾನ್ ನೋಡ್ಲಿಲ್ಲ. ನಿಂಗ್ ತಾನೆ ಬೇಕು, ಹೋಗ್ ಹುಡುಕ.
ಅಯ್ಯ ನಿನ್ನ ಹತ್ರ ಮಾತಾಡ. ಅಯ್ಯ ಇಲ್ಲೇ ಇದಾವೆ. ಅಲ್ಲೆ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  ಯಾಕೆ ನಮ್ಮ ಕೋಳಿ ಮರಿಗಳು ಇಲ್ಲಿ ಬಂದು ಕುಕ್ಕೊಂಬಿಟ್ಟಿದವೆ? ಓಹೋ ಮಾತಾಡಲ್ವಾ? ನಿಮಗೋಸ್ಕರ ಏನೇನೆಲ್ಲ ತಿಂಡಿ ರೆಡಿ ಮಾಡಿ ನಾನು ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನೋಡಿದ್ರೆ ಇಲ್ಲಿದ್ದೀರ ನೀವು. ಏಕೆ ನನ್ನ ಹತ್ರ ಮಾತಾಡಲ್ವಾ? ಮಾಡ್ತೇನೆ ತಡಿ ನಿಮ್ಗೆ ನೋಡಿ. ಆ ಡುಮಟಕ 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 ಡುಮಟ ಮಟ ಮಂಡ ಮಂಡ ಮಟಕ. ಯಾಕೆ ಇವತ್ತು ಇಸ್ಕೋಪ ನನ್ನ ಮೇಲೆ? ಓಹೋ ನಿಮ್ಗೆ ಹಾಲ್ಲಿಕ್ಸ್ ಬೇಕಾ ಹಾಲು ಬೇಕಾ? ನಮ್ಗೇನು ಬೇಡ. ಮತ್ತೇನ್ ಬೇಕು? ಅಮ್ಮ ಬೇಕು. ಎಲ್ಲಿ ಹೋದ್ರು? ಓ ಅಯ್ಯೋ ಇದು ಒಳ್ಳೆ ಕತೆ. ಮುದ್ದು ಮಕ್ಕಳು ಇಲ್ಲಿ ಕೂತಿದಾರಾ? ನಡಿ ನೀನ್ ಹೋಗು. ಮತ್ತೆ ಸ್ಟ್ರೈಕಾ? ಹೌದು. ಸರಿ, ಏನ್ ನಿಮ್ ಡಿಮ್ಯಾಂಡು? ನಮ್ಗೆ ಅಮ್ಮ ಬೇಕು. ಅದ ಅಮ್ಮ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಏನು ಅಂದ್ರೆ ಈಗ ಈ ಬಾಲ್ ನ ಎಷ್ಟು ದೂರ ಒದಿತೀರೋ ಅಷ್ಟು ಬೇಗ ಅಮ್ಮ ಬರ್ತಾರೆ. ಓಕೆ ತಗೋ. ಕಮ ಕಿರ್ಚ್ಕೊಂಡ್ರಿ? ಏನಾಯ್ತು? ಇಲ್ಲಿ ಮಲಿಕೊಂಡಿದ್ದಾರೆ? ನಿಂಗೆಲ್ಲೂ ಮಲಿಕೊಳಕ್ ಬೇರೆ ಜಾಗ ಸಿಗ್ಲಿಲ್ವಾ? ಇಲ್ಲೇ ಹಾಕ್ಬೇಕಿತ್ತ? ಅಯ್ಯೋ ದೇವ್ರೆ, ಮೊದ್ಲು ಮನೆ ಕರ್ಕೊಂಡು ಹೋಗಿ ಡಾಕ್ಟರ್ ಫೋನ್ ಮಾಡಿ. ಸುಮ್ನೆ ನಮ್ಮ ಊರಲ್ಲಿ ಹೋಗ ಮಾರಿ ಎಲ್ಲ ಮನೆ ಕರ್ಕೊಂಡು ಹೋದ್ರೆ ಶಿಕ್ಷಕರು ಕರ್ಕೊಂಡು ಹೋಗಕ್ಕಾಗತ್ತ? ಏ ನಾಣಿ, ಈ ಮಗು ಗಿರೀಶ್ ಬುದ್ಧಿ ನಿನಗಿಲ್ವಲ್ಲ, ಮಗು ಹೇಳ್ದಷ್ಟು ಮಾಡೋಣ. ಸರಿ ಎದ್ದಲಮ್ಮ ಎದ್ದಲ. ನಾಣಿ ಡಾಕ್ಟರ್ ಫೋನ್ ಮಾಡು. ಈ ನಾಟಿ ನಾಣಿ ಇರ್ಬೇಕಾದ್ರೆ ಸಿಟಿ ಡಾಕ್ಟರ್ ಯಾಕೆ? ಏನ್ ನಾಣಿ, ಸಿಟಿಯಿಂದ ಡಾಕ್ಟರ್ ಕರ್ಸುವಂತಿರಲ್ಲ, ಏನ್ ಕೇಸು ಏನ್ ಕಥೆಯೋ ಯಾರಿಗೆ ಗೊತ್ತು? ಡಾಕ್ಟರ್ ಜೊತೆ ಪೊಲೀಸ್ನವ್ರು ಬಂದ್ರೆ ಏನ್ ಮಾಡೋದು? ನೀನ್ ಹೇಳುದು ಸರಿನೇ. ನೀವ್ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ನೀ ತಾನೇ ಕರ್ಕೊಂಡ್ ಬಂದಿದ್ದು? ಹೌದೌದು, ನಾನೇ ಅಲ್ಲ ಒಳಗಡೆ ಕರ್ಕೊಂಡ್ ಬಂದಿದ್ದು. ಆಕ್ಸಿಡೆಂಟಾ? ನವ್ವಾಗತ್ತ ಆಂಟಿ, ಯಾರು ಮಾತಾಡ್ಬೇಡಿ, ಆಂಟಿಗೆ ನವ್ವಾಗ್ತಿದೆ ಅಲ್ವಾ ಆಂಟಿ? ಇದ್ಯಾವ್ದು ಕಂಡ ಹೆಣ್ಣ? ಕಿರ್ಚ್ಬೇಡ
ಕಿರಿಸ್ಬೇಡ, ಸಿಕ್ತು ಜಾಗ ಸಿಕ್ತು. ಈ ನಾಟಿ ವೈದ್ಯ ಒಂದು ಪಟ್ಟು ಹಾಕಿದ್ರೆ ಜೀವನ ಇಡೀ ಅಳ್ಳಾಡಬಾರ್ದು. ಇಷ್ಟಕ್ಕೆ ಸಿಟಿ ಡಾಕ್ಟರ್ ಹಾಕ್ಬೇಕು. ಹಾಕ್ಬೇಕಾರೆ ಒಂಚೂರು ಆ ಕಡೆ ಕಡೆ ಚೆಲ್ಲುತ್ತೆ. ನೀನ್ ಸುಮ್ನಿರಮ್ಮ. ಓ ಅದನ್ನ ನಾನ್ ಬಿಚ್ತೀನಿ, ನೀನ್ ಈ ಕಡೆ ಬಾ. ಪ್ಯಾಂಟ್ ಬೇರೆ ಟೈಟ್ ಆಗೈತೆ. ನಮ್ ನಾಟಿ ಅಂಕಲ್ ಹೇಳಿಲ್ವಾ, ಒಂದ್ ತಿಂಗ್ಳು ನಿಮ್ ರೆಸ್ಟ್, ಎಲ್ಲೂ ಓಡಾಡಂಗಿಲ್ಲ, ನಮ್ ಜೊತೆನೆ ಇರ್ಬೇಕು. ಹೌದೌದು, ನಮ್ ಮನೇಲಿ ಇವರಿಬ್ರು ಸುಪ್ರೀಂ ಕೋರ್ಟ್ ಇದ್ದ ಹಾಗೆ. ಇವ್ರ ಆರ್ಡರ್ನ ಯಾರು ಮೀರೋ ಹಾಗಿಲ್ಲ. ನೋಡಿ, ಅದು ಇಲ್ಲ ಇದು ಇಲ್ಲ, ಗುರ್ತು ಇಲ್ಲ ಪರಿಚಯ ಇಲ್ಲ, ಇಲ್ಲಿ ಹೇಗಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವ್ ಏನು ಯೋಚನೆ ಮಾಡ್ಬೇಡಿ, ನಿಮ್ಗೇನು ತೊಂದರೆ ಆಗಲ್ಲ. ಹೌದು ಆಂಟಿ, ನೀವ್ ನಮ್ ಜೊತೆನೆ ಇರ್ಬೇಕು. ಬಂದ್ಯಾ? ಯಾಕಮ್ಮ ಇದ್ರ ತಕೊಂಡ್ ಬರ್ತಾ ಇದ್ಯಾ? ಕೆಟ್ಟೋಯ್ತಾ? ಏನಾಯ್ತು? ಏನಾಯ್ತು? ಕೇಳ್ಬಿದ್ಯೇನಮ್ಮ? ಆಕ್ಸಿಡೆಂಟ್ ಆಯ್ತಾ? ನಿಜ ಹೇಳು, ಒಂದ್ ಮಾತು ಕೇಳಲ್ಲ. ಏನ್ಬಿಟ್ಟಿದೆ? ಏನಾಯ್ತು ನಿನ್ಗೆ? ಅಯ್ಯೋ ದೇವ್ರೆ, ಎಲ್ಲ ಬಿದ್ದೇನೆ. ಸುಮ್ನೆ ಬಾಯಿ ಮುಚ್ಕೊಂಡ್ ಕೂತ ಔಷಧಿ ಬೇರೆ ಹೋಗ್ಬೇಕು. ಕಾಲ್ ತೋರ್ಸು. ಅಯ್ಯೋ ದೇವ್ರೆ, ನಾನೇ ಮಾಡಿ ಇಲ್ಲೇ ಸಿಕ್ಕು, ಅಲ್ಲ ಬೇಡ. ಇವ್ರು ಬೇರೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ, ಹೋಗ್ಬೇಡ ಅಂತ. ಬರ್ತಾ ಇದ್ದೀನಮ್ಮ, ಬರ್ತಾ ಇದ್ದೀನಿ. ಏನ್ ರೋಡ್ಗಳು ಏನೋ, ಎಲ್ಲ ಗುಂಡಿಗಳೇ, ಮುಚ್ಚೋದೇ ಇಲ್ಲ, ರಿಪೇರಿ ಮಾಡೋದಿಲ್ಲ. ಒಂದ್ ಕಡೆ ಹಳ್ಳ ತೆಗಿತಾ ಇರ್ತಾರೆ, ಒಂದ್ ಕಡೆ ರೋಡ್ ಹಾಕ್ತಾ ಇರ್ತಾರೆ. ಅಯ್ಯೋ ಸ್ವಲ್ಪ ಆಯ್ತಾಯ್ತಾ, ಒಂಚೂರು ತಡ್ಕೊಳ್ಳಮ್ಮ. ಓ ತುಂಬಾ ಹುರಿತಾ ಇರ್ತಲ್ಲ. ಆಯ್ತಾಯ್ತಾ, ಅದು ಈಗ ಔಷಧಿ ಹಾಕ್ಬಿಟ್ರೆ ಆಮೇಲೆ ಡಾಕ್ಟರ್ ಹೋಗೋಣ. ಅಯ್ಯೋ ಕಂಪ್ಲೇಂಟ್ ಮಾಡಿಸ್ಬೇಕು. ಗೊತ್ತಾಗ್ತಾ ಇದೆ ಕಣ್ಣ, ಗೊತ್ತಾಗ್ತಾ ಇದೆ. ಉರಿಯುತ್ತಮ್ಮ, ಸ್ವಲ್ಪ ಉರಿಯುತ್ತ, ತಡ್ಕೋ ನೀನು. ಅಯ್ಯೋ ಸ್ವಲ್ಪ ತಡ್ಕೋ, ಸರಿ ಹೋಗು. ಈಗ ಡಾಕ್ಟರ್ ಹತ್ರ ಹೋಗ್ಬೇಕು. ಬಿಸಿ ಬಿಸಿ ಕಾಫಿ ಕೊಡ್ಲಾ? ಆಗಲ್ಲಮ್ಮ, ಇದೆಲ್ಲ ಮೆತ್ತಿಗೆ. ಆಯ್ತಾಯ್ತು, ನಾನು ಹಿಡ್ಕೋತೀನಿ. ಮೆತ್ತಿಗೆ ಎಷ್ಟು ತೆಗಿಬೇಕೇನೋ. ಏನಾಯ್ತು ದೇವ್ರೆ? ಅಯ್ಯೋ ನನ್ ಮಗ ಕಾಲು ಮೆತ್ತಿಗ್ ಬಾಕಂದ ಮೆತ್ತಿ ನಡ್ಕೊಂಡ್ ಬಾ, ಬಿಸಿ ಬಿಸಿ ಕಾಫಿ ಕುಡಿಕಂದ. ಯಾರೋ ಏನ್ ಕತೆನೋ, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಸುಮ್ನೆ ಮನೆ ಕರ್ಕೊಂಡ್ ಬಂದು ಅತಿಥಿ ಸತ್ಕಾರ ಮಾಡಿದ್ದೇ ಮಾಡಿದ್ದು. ದೇವಲೋಕದಿಂದ ಬಂದವ್ರ ತರ. ಕಾಫಿ ರೆಡಿನಾ? ರೆಡಿ. ಈ ಸತ್ಕಾರಕ್ಕೆ ಅರ್ಜೆಂಟ್ ಬೇರೆ. ಏನ್ ಕಾಫಿ ಕೊಡೋದು ಇವಳಿಗೆ? ಇನ್ನೋಸೆಂಟ್ ಇವಳ್ಗ ಖಂಡಿತ ಇಲ್ಲ. ಕ್ರೂಯಲ್ ಕಾಫಿ ಇದೆ ಕರೆಕ್ಟ್ ಬೇಡ. ಲೂಸ್ ಕಾಫಿ ನಮ್ಗೆ ಯಾಕೆ, ನಿಮ್ಗೆ ಇಷ್ಟಾನೆ. ಅತಿಥಿ ಕಾಫಿನೇ ಮಾಡ್ಕೊಡ್ತೀನಿ, ಕುಡ್ ಸಾರಿ. ಇರು ನಾನಿ, ನಾನ್ ನೋಡ್ತೀನಿ. ಯಾಕೆ ಕಣ್ಣಲ್ಲಿ ನೀರು? ನೋಡಿ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ಎಂತ ನೋವು ಮಂಗ್ ಮಾಯ ಮಠಾ. ಈ ನಾಟಿಕೆ ರುಚಿ ಎಂತ ಊರ್ಗೂ ಖುಷಿ. ತೋಳಿ ಅಂಕಲ್, ಆಂಟಿ ಯಾಕೆ ಅಳ್ತಿದ್ದಾರೆ? ಅಳ್ತಾ ಇಲ್ಲ ಬಂಗಾರ, ಅದು ಈ ಮನೆ ವಾತಾವರಣ, ಕಾಫಿ ತೋಟ, ಟೀ ತೋಟ, ಇಲ್ಲಿ ಹವಾಗುಣ, ನಿಮ್ಗಳ ಜೊತೆ ಇದಾರಲ್ಲ, ಆ ಖುಷಿ ಕಣ್ಣೀರು.
ತಗೊಳ್ಳಿ. ನೋಡಿ ಇದನ್ನ ಬೇಡ ಅನ್ಬಿಡಿ, ಇದು ಸ್ಪೆಷಲ್ ಗೆಸ್ಟ್ ಕಾಫಿ, ಇದ್ರ ಹೆಸರೇ ಅತಿಥಿ ಕಾಫಿ. ಇದನ್ನು ಕುಡಿದ್ರೆ ನೋವು ಇವೆಲ್ಲ ಹೋಗಿ ಮುಖದ ಲಕ್ಕ 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 ಅಂತ ನಗು ಶುರು ಆಗ್ಬಿಡುತ್ತೆ. ಆ ನೋಡಿದ್ರ ಹಾಗೆ ನನ್ಗೆ ಯಾಕೋ ಇವಳ ಮೇಲೆ ಅನುಮಾನ. ಮುಖ ನೋಡಿದ್ರೆ ಒಳ್ಳೆ ಗಂಡಸರ ಮುಖ ತರ ಇದೆ. ಏನ್ ಜಾಕಿ ಚಾನ್ ಜೊತೆ ಫೈಟಿಂಗ್ ಗೀಟಿಂಗ್ ಮಾಡ್ಕೊಂಡ್ ಹೇಳ ಏನ ಬಟ್ಟೆ ಗಿಟ್ಟೆ ಎಲ್ಲ ಹರ್ಕೊಂಡು. ಈ ಮಕ್ಳಿಗೋ ಸಾವಿರ ಸರಿ ಹೇಳಿದ್ರು ಗೊತ್ತಾಗಲ್ಲ, ಯಾರು ಕಂಡ್ರು ಸೀದಾ ಮನೆ ಒಳಗೆ ಕರ್ಕೊಂಡ್ಬಿಡ್ತಾರೆ. ಆಗ್ಲೇ ಅನುಮಾನ ಶುರು ಆಗೋಯ್ತಾ? ಅನುಮಾನ ಅಲ್ಲ, ಇತ್ಯರ್ಥ ಆಗ್ತಾ ಇಲ್ಲ. ಏನ್ ದೇವ್ರು, ಈ ಮನೆ ಒಂದ್ ಟಿವಿನ ಒಂದ್ ನ್ಯೂಸ್ ಪೇಪರ, ಹೊರಗಡೆ ವಿಷಯ ಗೊತ್ತಾಗಲ್ಲ, ಹೊಸ ಸಮಾಚಾರ ತಿಳಿಯಲ್ಲ. ಲೋ ನಾನಿ, ಟಿವಿ ನೋಡೋದ್ರಿಂದ ಮಕ್ಳು ಒಳ್ಳೆ ವಿಷಯನ ಬಿಟ್ಟು ಕೆಟ್ಟ ವಿಷಯನ ಬೇಗ ಕಲಿತಾರೆ. ಅದರಲ್ಲೂ ಈಗ ಬರೋ ಪ್ರೋಗ್ರಾಮ್ ಅಂತೂ ಒಂದು ಒಳ್ಳೋದು ಇಲ್ಲ ಹೊಡೆದಾಡೋದು, ಅದನ್ನು ಬಿಟ್ರೆ ಬಟ್ಟೆ ಬಿತ್ಕೊಂಡು ಕುಣಿದಾಡೋದು. ಮತ್ತೆ ನ್ಯೂಸ್ ಪೇಪರ್? ನ್ಯೂಸ್ ಪೇಪರ್ ಅಲ್ಲಿ ಇನ್ನೇನಿರುತ್ತೆ ಹೇಳು? ದಪ್ತ ಪಕ್ಷದಲ್ಲಿ ದೊಡ್ಡದಾಗಿ ದರೋಡೆ, ಕೊಲೆ, ವಾರು, ರೇಪು ಅಷ್ಟೇ. ನೀವೇಳೋದು ಸರಿನೆ, ಪೇಪರ್ ಬರೆದಿರೋದನ್ನ ಟಿವಿ ಹಾಕೋದು, ಟಿವಿ ಹಾಕಿದನ್ನ ನೋಡ್ಕೊಂಡು ಪೇಪರ್ ಬರೆಯೋದು. ಯಾವನೋ ಡ್ರೈವರ್ ಸಾವುಕಾರ ಹೆಂಚಿ ಜೊತೆ ಓಡೋದ, ಯಾವನೋ ಅಡಿಗೆ ಬಟ್ಟ ಆಸ್ತಿ ಪಾಸ್ತಿ ಎಲ್ಲ ದೋಚ್ಕೊಂಡು ಓಡೋದ ಅಂದ್ರೆ ತಾವು. ಈ ಬಟ್ಟ ನಿಮಗ್ ಗೊತ್ತಿಲ್ವೇ, ಈಸ್ ಡಿಫ್ರೆಂಟ್. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ನ್ಯೂಸ್ ಪೇಪರ್ ಎಲ್ಲ? ಅಯ್ಯ ನೋಡ್ ನಾನಿ, ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಪ್ರೀತಿ ಬೇಕೇ ಹೊರತು ಟಿವಿ ಪ್ರೀತಿ ಅಲ್ಲ. ಅಲ್ವಾ ಅಲ್ವಾ, ಅದಕ್ಕೆ ಒಂದ್ ಮದುವೆ ಮಾಡ್ಕೊಳ್ಳಿ ಅಂದ್ರೆ ಸನ್ಯಾಸಿಗಳ ತರ ಉಪದೇಶ ಮಾಡ್ತೀರ. ನಾನಿ, ಈಗ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಿನ್ ಬಿಟ್ಟು ಬಿಸಿ ಬಿಸಿ ಅಡಿಗೆ ಮಾಡಿ ನಿನ್ ಕೈ ರುಚಿನ ಬಂದ ಅತಿಥಿಗಳಿಗೆ ತೋರಿಸು. ಅತಿಥಿ ಯಾರ ಅತಿಥಿ? ನಾ ಒಳ ಕರ್ಕೊಂಡ್ ಬಂದಿದ್ದಕ್ಕೆ ಅತಿಥಿ, ಅಲ್ಲೇ ಬಿಟ್ಟಿದ್ರೆ ಇಷ್ಟೊತ್ತಿಗೆ ತಿಥಿ. ನೀನ್ ಅನುಮಾನಕ್ ಕೊನೆನೇ ಇಲ್ಲ ಕಣ.
ಸಂಜೆ ಸೂರ್ಯನಿಡೋ ಹಣೆಯ ಕುಂಕುಮವೇ ನಾವು, ಕರು ಕುಡಿದ ಹಾಲೊರೆಯ ಜೊಲ್ಲಿನ ಸರಿ 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 ನಾವು ನಲಿ 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 ನಲಿ. ಎಳೆಯ ಮಾವಿನಲ್ಲಿ ತಳಿದ ತೂಪಿನಲ್ಲಿ ಚಿಗುರು ಹೃದಯಗಳ ತಿಲ್ಲ ಸವಿಯುವ ಮನಗಳಿಗೆ ಹೊಸ ಚೈತ್ರದ ಸವಿಗಾನ. ಚೈತ್ರದ ಸವಿಗಾನ ಎದೆಯ ಕಂಪನವೇ ಉಸಿರ ಇಂಪನವೇ ಮಧುರ ಮನಸ್ಸುಗಳ ತಂದಾಣ ಬೆರೆಯುವ ಕೈಗಳಿಗೆ ಹೊಸ ಕನಸಿನ ಬಹುಮಾನ ನಿಲ್ಲೆ ನಿಲ್ಲೆ ತಂಗಾಳಿ ನನ್ನೆದೆಯ ಕೂಡಲ್ಲಿ ನನ್ನುಸಿರ ಮಾತುಗಳ ಹೊರ ಚೆಲ್ಲು ಊರಲ್ಲಿ ಹಗಲಿರಲಿ ಇರುಳಿರಲಿ ಜಗವೆಲ್ಲ ನಗುತ್ತಿರಲಿ ಒಲವಿನ ಕಂಗಳಲಿ ಏನು ಏನಂತಾರೆ ನಮ್ ಸುಪ್ರೀಂ ಕೋರ್ಟ್ ಅಂದ್ರೆ ನಮಗ್ ತುಂಬಾ ಇಷ್ಟ. ನಿಮಗ್ ತುಂಬಾ ಇಷ್ಟ ಅಂತಾನೆ ಆಂಟಿ ಹೊಸ ಬಟ್ಟೆ ತಂದಿದ್ದೀನಿ ತಗೋರಿ. ಅಯ್ಯೋ ಇದನ್ನೆಲ್ಲ ಯಾಕೆ ತಗೊಂಡ್ ಬರಕ್ ಹೋದ್ರಿ? ಯಾಕೆಂದ್ರೆ ಈ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ತೊಂದರೆ ತಗೋತೀನಿ. ನಗುನೇ ಇಲ್ಲಿದೆ ಮನೇಲಿ, ನಗು ಶುರು ಆಗಿದೆ, ಅದಕ್ ಕಾರಣ ನೀವು. ಆದೇಶ್ ಆಂಟಿ ರೆಸ್ಟ್ ತಗೊಳ್ಳಿ, ಆಚೆ ಬನ್ನಿ. ನಾ ಬರಲ್ಲ, ನಾವಿಲ್ಲೇ ಇರ್ತೀವಿ. ನಾವಿಲ್ದೇ ಇದ್ರೆ ಆಂಟಿಗ್ ಬೇಜಾರಾಗತ್ತೆ. ಓಕೆ ಓಕೆ, ನೀವ್ ಹೇಳೋದು ಸರಿನೇ, ಆಂಟಿಗ್ ಡಿಸ್ಟರ್ಬ್ ಆಗ್ಬಾರ್ದು. ಆಂಟಿ, ನಮ್ಮಪ್ಪ ನಮ್ಗೆಲ್ಲ ಹೊಸ ಡ್ರೆಸ್ ತಂದು ಕೊಟ್ಟಾಗ ನಮ್ಮಮ್ಮ ದೃಷ್ಟಿ ತೆಗಿತಿದ್ರು. ನಾನು ನಿಮಗ್ ದೃಷ್ಟಿ ತೆಗಿಲ್ಲ. ಪ್ರೇಮಿ ಪ್ರೇಮಿ ನಿಂತ್ಕೋ ನಿಂತ್ಕೋ ನೋಡು, ನನ್ ನಾನ್ ಕೇಳಿ ಓಡೋಣಕ್ ಆಗಲ್ಲ ಪ್ರೇಮಿ, ಅಲ್ಲಿ ನಿಂತ್ಕೋ ಅಲ್ಲಿ ನೋಡು ನಾಯಿ ದೃಷ್ಟಿ, ಪಾಪಿ ದೃಷ್ಟಿ, ಹಾದಿ ದೃಷ್ಟಿ, ಬೀದಿ ದೃಷ್ಟಿ, ಎಲ್ಲಾ ದೃಷ್ಟಿ ಹೊರಟೋಗ್ಲಿ. ಏನಮ್ಮ, ನಾನು ನರ್ಸರಿಗೆ ಹೋಗ್ತಾ ಇದ್ದೇನೆ, ತಿಂಗಳಿಗೆ ಸತಿ ಹೊಸ ಬಟ್ಟೆ ತಗೊಡ್ತೀಯಾ, ಆಮೇಲೆ ರೀತಿ ದೃಷ್ಟಿ. ಅಯ್ಯೋ ಅಪ್ಪ, ಎಲ್ಲ ದೃಷ್ಟಿ ಹೋಗಿ ಥೂ 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 ಥೂ. ನೋಡ್ದೇನೆ ಹೇಗ್ ಪಟ್ ಪಟ ಅಂತ ಒರಿತಿದೆ. ಹೌದಲ್ವಾ, ಇಷ್ಟೊಂದು ದೃಷ್ಟಿ ಇದೆಯಲ್ವಾ. ಹೌದು, ತಲೆ ಹತ್ತೆ ಸುಮ್ನೆ ರೇ. ಬಂದ್ರಪ್ಪ ಕೋತಿಗಳ, ಇನ್ನೊಂದು ಹೊಸ ಡ್ರೆಸ್ ಹಳೆಯ ಪೊರ್ಗೆ. ಅಮ್ಮ ಸಕ್ಕತ್ತಾಗಿದೆಯಮ್ಮ ಈ ಡ್ರೆಸ್. ಪ್ರೇಮ, ಈ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಣೆ. ನಿಮ್ಗಳ ದೃಷ್ಟಿ ನನ್ ಮಗಳಿಗೆ ತಗಲಿರೋದು. ಅದಕ್ಕೆ ಹೇಳೋದು ಹೆತ್ತವ್ರಿಗೆ ಹೆಗ್ಲ ಮುದ್ದು ಅಂತ. ಸುಮ್ನೆ ಜೋಕ್ ಮಾಡ್ದೆ ಕಣೆ. ಆಯ್ತಪ್ಪ, ನೀವು ನನ್ನ ನಮ್ಮ ಅಂತೀರಾ, ಹಾಗಾದ್ರೆ ನೀವು ನನ್ನ ಹೆಗ್ಣಗಳೇ, ಬನ್ನಿ. ನನ್ನ ಎಲ್ಲ ಹೆಗ್ಣಗಳಿಗೂ ಬಟ್ಟೆ ತಂದಿದ್ದೀನಿ, ಹಾಕೊಂಡ್ ಬನ್ನಿ, ತಿಂಡಿ ತರ್ತೀನಿ. ಪ್ರೇಮ, ಅಮ್ಮ ಕೊಟ್ಟಿರೋ ಹೊಸ ಬಟ್ಟೆ ಹಾಕೊಂಡು ಬರ್ತೀವಿ, ನಮ್ಗೂ ದೃಷ್ಟಿ ದೃಷ್ಟಿ.
ತಿಳ್ಕೊಂಡಿರು. ಪ್ರಶಾಂತ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ, ಈ ಮಕ್ಕಳ ತಂದೆ ತಾಯಿ ಯಾರು ಅಂತ ತಿಳ್ಕೋಬಹುದಾ? ಆ ಮಕ್ಕಳು ನನ್ನ ಅಣ್ಣಂದು. ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಅಣ್ಣ ಅದಕ್ಕೆ ತೀರ್ಕೊಂಡ್ರು. ಆಮೇಲೆ ಈ ಎಸ್ಟೇಟು, ಆ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನನಗೆ ತಾಯಿದ್ದ ಮನೆ ಸ್ಮಶಾನ ಭವನವಾಯಿತು. ಅಪ್ಪ ಅಮ್ಮನ ಕಳ್ಕೊಂಡ ಮಕ್ಕಳು ದಿನ ಅಪ್ಪ ಬೇಕು ಅಮ್ಮ ಬೇಕು ಅಂತ ಅಳವಾಗ ನನಗೆ ಹಾಕಿದ ಸಂಕಟ ಆ ದೇವರು ಗೊತ್ತು. ಅವ್ರಿಗೆ ಅದನ್ನು ಒಂದು ಮರೆಸ್ಬೇಕು ಅಂತ ನಾನು ನಗಿಸೋ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಆ ಮಕ್ಕಳ ಮುಖದಲ್ಲಿ ಯಾವತ್ತೂ ನಗು ಕಾಣಲಿಲ್ಲ. ಆದ್ರೆ ಈಗ ಮಲ್ಲಿಗೆ ಹೂವಿನಂತಿರೋ ಮುಗ್ಧ ಮಕ್ಕಳ ಮುಖದಲ್ಲಿ ಹುಣ್ಣಿಮೆ ಚಂದ್ರನ ತರ ನಗು ಕಾಣ್ತಾ ಇದೆ. ಸ್ಮಶಾನ ಮೌನವಾಗಿದ್ದ ಈ ಮನೆಯಲ್ಲಿ ಸಂಭ್ರಮದ ಸೂರ್ಯನ ಕಿರಣಗಳು ತೇಲಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವು. ನಿಮ್ಮ ಹೆಸರಿಗೆ ತಕ್ಕ ಹಾಗೆ ಪ್ರೇಮ ಪ್ರೀತಿ ಮಕ್ಕಳು ಮನಸ್ಸಿಗೆ ಸಿಗೋ ಹಾಗೆ ಮಾಡಿದ್ರಿ. ತಾಯಿ ಪ್ರೀತಿ ಕಾಣುವಷ್ಟರಲ್ಲಿ ತಂದೆ ತಾಯಿನ ಕಳ್ಕೊಂಡ ಮಕ್ಕಳಿಗೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡಿದ್ರಿ. ನೋಡಿ, ಎಲ್ಲರೂ ನನಗೆ ಕೇಳ್ತಾ ಇದ್ರು ನಿಮ್ಮ ಅಣ್ಣ ಅದಕ್ಕೆ ನಿನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ರು. ಆದ್ರೆ ನೀನು ಅವ್ರು ಸತ್ತೋದ್ಮೇಲೆ ಅವ್ರ ಫೋಟೋನ ಈ ಮನೇಲಿ ಒಂದು ಹಾಕ್ಲಿಲ್ಲ ಅಂತ ನಿಮಗೂ ಆಶ್ಚರ್ಯ ಆಗ್ಬಹುದು. ನಮ್ಮ ಅಣ್ಣ ಅದಕ್ಕೆ ಫೋಟೋ ನೋಡಿ ಈ ಮಕ್ಕಳು ದಿನ ಅಳೋದಕ್ಕಿಂತ ನಾಲ್ಕು ಜನ ನಗೋದೇ ವಾಸಿ ಅಂತ ನಂಗೆ ಅನ್ನಿಸ್ತ. ಸತ್ತೋದವ್ರ ಫೋಟೋ ಇಟ್ಟು ಹಾರ ಹಾಕಿ ಊದ್ಕಡ್ಡಿ ಹಚ್ಚಿ ದೀಪ ಬೆಳೆಸಿದ್ರೆ ಮಾತ್ರ ಪ್ರೀತಿ ಗೌರವ. ನನ್ನ ಅಣ್ಣ ಅತ್ತಿಗೆ ಯಾವತ್ತು ಫೋಟೋ ಫ್ರೇಮ್ ಆಗೋಷ್ಟು ನನ್ನಿಂದ ದೂರ ಆಗಿಲ್ಲ. ನನ್ನ ಜೊತೆಲೇ ಇದ್ದಾರೆ, ನನ್ನ ಹೃದಯದಲ್ಲೇ ಇದ್ದಾರೆ. ಈ ಮಕ್ಕಳು ನನ್ನ ಕನಸು. ನನಗೆ ಈ ಆಸ್ತಿ ಈ ಎಸ್ಟೇಟ್ಗಿಂತ ನನಗೆ ಅವರೇ ಮುಖ್ಯ. ಈಗ ಆ ಮಕ್ಕಳಿಗೆ ನೀವು ಮುಖ್ಯ. ನೀವು ಊಟ ಬೇಡ ಅಂತ ಹೇಳಿದಕ್ಕೆ ಮಕ್ಕಳು ಊಟ ಬೇಡ ಅಂತಿರೋದು ಅದಕ್ಕೆ ಹೇಳಿದ್ದು. ನನಗೆ ಮಕ್ಕಳು ಎಷ್ಟು ಮುಖ್ಯನೋ ಮಕ್ಕಳಿಗೆ ನೀವು ಅಷ್ಟೇ ಮುಖ್ಯ. ನಿಜವಾಗ್ಲೂ ನೀವು ಅಲ್ಲಾಕಿ ಇಷ್ಟು ಬೇಗ ಅಮ್ಮನ ಬಿಟ್ಟು ಹೋಗೋ ಮನಸ್ಸು ನಿಮ್ಗೆ ಹೇಗೆ ಬಂತು? ನೀವು ಹೊರಟೋಗಿ ಎಷ್ಟೋ ವರ್ಷಗಳಾಗಿದೆ, ಆದ್ರೂ ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಬೇಸರ ಇಲ್ಲ. ಅಷ್ಟೊಂದು ಪ್ರೀತಿನ ಅಮ್ಮ ತೋರಿಸಿದಾಳೆ. ನನ್ನ ಮಾತು ಎಕ್ಸಾಸರೇಷನ್ ಅನ್ಸಿದ್ರೆ ಸಾರಿ. ಓಹ್, ಎಲ್ಲೆಲ್ಲ ಹುಡುಕ್ತಾ ಇದೀನಿ, ಇಲ್ಲಿದ್ಯಾ? ಏನ್ ಮುಚ್ಚಿರ್ತಿದ್ಯಾ ಕಲೆ? ಏನಿಲ್ಲ ಏನಿಲ್ಲ. ಅದನ್ನ ಬರಿಬೇಕಾ? ನಾನು ಇದನ್ನೆಲ್ಲ ನೀನು ದೊಡ್ಡ ಪರ್ಸನಲ್ ಡೈರಿ. ನೀನು ಡೈರಿ ಬರೀತಿದ್ಯಾಮ್ಮ? ಆ ಪಪ್ಪಂಗೆ ಮಾತು ಸಂಸಾರ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾಕೆ ಇದನ್ನೆಲ್ಲ ಬರಿಬೇಕು? ಎಲ್ಲ ನನ್ನ ಜೊತೆಯಲ್ಲಿ ಇದೆ. ದುಃಖದಾಗಿರ್ಲಿ ಸಂತೋಷದಾಗಿರ್ಲಿ ಎಲ್ಲ ನನ್ನ ಮನಸ್ಸಲ್ಲಿ ಇದೆ. ಹೌದು, ಎಷ್ಟೋ ಜನ ಹೇಳಿದ್ರು ನನ್ ನೋಡಿ ಆಡ್ಕೊಂಡ್ರು ನಕ್ಕದ್ರು. ಏನ್ ಅವಳಿಗೆ ದುಃಖನೇ ಆಗಲ್ವಾ? ಏನಿಷ್ಟು ಸಂತೋಷವಾಗಿದ್ದಾಳೆ, ಎಂಥ ಅವಳು? ಯಾಕೆ ದುಃಖ ಆಗ್ಬೇಕು? ಗಂಡನ್ ಫೋಟೋ ಇಟ್ಟು ಹೂವಿನ ಹಾರ ಹಾಕಿ ಊದ್ಕಡ್ಡಿ ದೀಪ ಹಚ್ಚಿದ್ರೇನೆ ಪ್ರೀತಿ ಗೌರವ ಅಂತಾನ? ಅವ್ರು ಯಾವತ್ತೂ ಫೋಟೋ ಫ್ರೇಮ್ ಆಗೋಷ್ಟು ನನ್ನಿಂದ ದೂರ ಆಗ್ಲಿಲ್ಲ. ಇವತ್ತಿಗೂ ನನ್ನ ಜೊತೆ ಇದ್ದಾರೆ.
ಬೇಡಮ್ಮ. ನೀನು ಹುಟ್ಟಕ್ ಮುಂಚೆ ನಿನ್ ಪ್ರೇಮ ಅಂತ ಹೆಸರಿಟ್ರು. ನೀನು ಅವ್ರು ನನಗೆ ವಹಿಸಿರೋ ಜವಾಬ್ದಾರಿ ಗೆದ್ದುಬಿಟ್ಟೆ. ನಿನ್ನ ನಾನು ಗೆಲ್ಲಿಸ್ಬಿಟ್ಟೆ ಅಮ್ಮ. ಸಾರಿಮ್ಮ. ಯಾಕಮ್ಮ ಸಾರಿ ಹೇಳ್ತೀಯ? ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ಛೀ, ನೀನ್ ನನ್ನ ನೋಯಿಸ್ಲಿಲ್ಲ ಕಂದ. ಏನೋ ಒಂದೊಂದ್ಸಲ ಹಳೆ ನೆನಪಿನಲ್ಲಿ ಹಾಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಅಷ್ಟೇ. ನಿನ್ ಮಗಳ ಹುಟ್ಟೋಕೆ ತುಂಬಾ ಪುಣ್ಯ ಮಾಡಿದ್ದೆ ಅಮ್ಮ. ಅಯ್ಯೋ, ನಿನ್ಗಿಷ್ಟ ಅಂತ ಆಲೂ ಪಲ್ಯ ತಿಳಿ ಸಾರು ಮಾಡಿದ್ದೀನಿ, ಬಂದು ಊಟ ಮಾಡು. ಅಯ್ಯೋ, ನಂಗೆ ಊಟ ಬೇಡ. ಏ ಕೋತಿ, ನಿಂತ್ಕೊಳ್ಳೆ. ಏ ಅನ್ನ ಕಾಯಿಸ್ಬಾರ್ದು, ನಿಂತ್ಕೊಳ್ಳೆ, ನಿಂತ್ಕೋ ಪ್ರೇಮಿ. ಊಟ ಮಾಡ್ಬೇಕಾರೆ ಕೊಡಿ. ಆಂಟಿ, ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ತುಂಬಾ ಆಸೆ ಆಗ್ತಾರೆ ಕಣೆ. ಆದ್ರೆ ಆಂಟಿ ಹಸ್ವಾಗ್ತಿಲ್ವಲ್ಲ? ಹೋಗ್ಲಿ ಬಿಡು, ಮಾತಾಡ್ದಷ್ಟು ಜಾಸ್ತಿ ಹಸ್ವಾಗತ್ತೆ. ಸುಮ್ನೆ ಕಣ್ ಮುಚ್ಕೊಂಡು ರಾಮ ರಾಮ ಅಂತ ಮಲ್ಕೋ, ಹಸ್ವಾಗಲ್ಲ. ಪ್ರೇಮ ಪ್ರೇಮ ಅಂತ ಆಂಟಿ ಹೆಸರು ಹೇಳಿದ್ರೆ ಪ್ರೀತಿ ಜಾಸ್ತಿ ಆಗಿ ಆಂಟಿ ಊಟ ಮಾಡ್ತಾರೆ ಅಲ್ವಾ ಆಂಟಿ? ಆಂಟಿ, ನಮ್ಮಮ್ಮ ಹೇಳ್ತಿದ್ರು ಊಟನ ಕಾಯಿಸ್ಬಾರ್ದಂತೆ, ದೇವ್ರು ಶಾಪ ಕೊಡ್ತಾರಂತೆ. ಹೋಗಿ ಆಂಟಿ. ನಮ್ಮಮ್ಮ ಊಟ ಮಾಡಿಸ್ಬೇಕಾದ್ರು ಹಾಡು ಹೇಳ್ತಿದ್ರು, ಮಲಗಿಸ್ಬೇಕಾದ್ರೂ ಹಾಡು ಹೇಳ್ತಿದ್ರು. ನೀವ್ ಊಟನು ಮಾಡ್ಸಲ್ಲ, ಹಾಡು ಹೇಳೋದಿಲ್ಲ. ನಮಿಗ್ ನಮ್ಮಮ್ಮ ಬೇಕು, ನಮಿಗ್ ನಮ್ಮ ಬೇಕು, ನಮಿಗ್ ನಮ್ಮಮ್ಮ ಬೇಕು, ನಮಿಗ್ ನಮ್ಮಮ್ಮ ಬೇಕು. Thank you.
ಡೈ ನಾಟಿ ಏನಂಟಿ ಎದ್ಬಿಟ್ಟಿದ್ದೀರಾ? ಬನ್ನಿ ಆಂಟಿ, ನಮ್ ಜೊತೆ ಆಟ. ಆಂಟಿ ಈಗ್ಲೇ ನಿಮ್ ಜೊತೆ ಆಟ ಆಡಕ್ ಆಗಲ್ಲ. ಹೇಗಿದೆ ಈ ನಾಟಿ ವೈದ್ಯನ ಕೈಗುಣ ಪರವಾಗಿಲ್ವಾ? ನೀವೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು. ನಂಗೆ ಅನಿಸ್ತಿದೆ ನಾನು ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಅಂತ. ನಾನು ಇಲ್ಲಿಂದ ಯಾವಾಗ ಹೋಗ್ಬೋದು? ಪರ್ಫೆಕ್ಟ್ ಆಗಿ ಯಾರು ಹೇಳಿದ್ದು? ನಾನು ವೈದ್ಯ ಹೇಳ್ಬೇಕು, ನಾನು ಹೇಳೋ ತನಕ, ನೀವು ಪರ್ಫೆಕ್ಟ್ ಆಗಿ ಓಡಾಡೋ ತನಕ ನೀವೆಲ್ಲೂ ಹೋಗಂಗಿಲ್ಲ. ಹೌದು ಹೌದು ಆಂಟಿ, ನಂಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಅಮ್ಮ ಬರೋರ್ಗು ನೀವ್ ಇಲ್ಲೇ ಇರ್ಬೇಕು. ಏ ಅಮ್ಮ ಬರಲ್ಲ ಅಂತೆ ಕಣೆ, ಅದಕ್ಕೆ ಆಂಟಿ ಕಳ್ಸಿದಾರಲ್ವಾ ಆಂಟಿ. ಏನು ನಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಚರ್ಚೆ ನಡೀತಿರೋ ಹಾಗಿದೆ. ಆಂಟಿ ಯಾವಾಗ ಇಲ್ಲಿಂದ ಹೋಗೋದು ಅಂತ ಕೇಳ್ತಿದ್ದಾರೆ. ನೀವೇನಾದ್ರೂ ಆಂಟಿನ ಇಲ್ಲಿಂದ ಕಳ್ಸಿದ್ರು, ನಿಮ್ಮಿಬ್ರು ಜೊತೆ ಟೂಟು ಅಲ್ವಾನೋ? ಹೌದು ಟೂಟು. ಅಯ್ಯೋ ನಮ್ ಜೊತೆ ಯಾಕ್ರಮ ಟೂ ಬಿಡ್ತೀರಾ? ನಿಮ್ಮ ಆಂಟಿ ಎಲ್ಲೂ ಹೋಗಲ್ಲ, ನಿಮ್ಮ ಅಪ್ಪ ಅಮ್ಮ ಬರೋವರೆಗೂ ಅವ್ರು ಇಲ್ಲೇ ಇರ್ತಾರೆ ಅಲ್ವಾ? ನಾಳೆ ಮಕ್ಳಿಗೆ ತಂದಿರೋ ಆಟ ಸಾಮಾನ ತೋರಿಸಿದ್ಯಾ? ಆಟ ಸಾಮಾನ? ಓ ಅದ ಮರ್ತೆ ಬಿಟ್ಟಿದೆ. ನಡೀರಿ ನಡೀರಿ, ಆಟ ಸಾಮಾನು ನೋಡೋಣ. ಮಕ್ಕಳು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾರೆ ನೋಡಿ. ಮಕ್ಕಳಿಗೆ ತಂದೆ ಇಲ್ಲಿದ್ರು ಪರವಾಗಿಲ್ಲ, ತಾಯಿ ಇರಬೇಕು ಅಂತಾರೆ. ತಂದೆ ಎಷ್ಟೇ ಪ್ರೀತಿ ಮಾಡಿದ್ರು ತಾಯಿ ಪ್ರೀತಿ ಬೆಲೆ ಕಟ್ಟಕ್ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ ನನ್ನ ಮಕ್ಕಳಿಗೆ ತಂದೆ ತಾಯಿ ಇಲ್ಲದೆ ಹೋದ್ರು ಗುರುತು ಪರಿಚಯ ಇಲ್ದ್ರು ನಿಮ್ಮ ಹತ್ರ ತಾಯಿ ಪ್ರೀತಿ ಕಾಣ್ತಾ ಇದ್ದಾರೆ. ಆ ಮಕ್ಕಳು ತಂದೆ ತಾಯಿ ನೆನಪು ಮರೆಯೋವರೆಗೂ ನೀವಿಲ್ಲೇ ಇರಿ. ಆಮೇಲೆ ನಿಮ್ಮಿಷ್ಟ, ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಏನು ಎತ್ತ ಅಂತ ನಂಗೆ ತಿಳಿದಿಲ್ಲ. ಆದ್ರೆ ನೀವು ಮನಸ್ಸಲ್ಲಿ ಏನು ನೋವಿಟ್ಕೊಂಡು ಕೊರಗ್ತಾ ಇದ್ದೀರಾ ಅಂತ ನನಗನ್ಸುತ್ತೆ. ಅದನ್ನ ಮನಸ್ಸಲ್ಲೇ ಇಟ್ಕೊಳ್ಳೋದಕ್ಕಿಂತ ಅದನ್ನ ಹಂಚ್ಕೊಂಡ್ರೆ ನಿಮ್ ನೋವೆಲ್ಲ ದೂರ ಆಗಿ ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ಸುತ್ತೆ. ದಯವಿಟ್ಟು ಹೇಳಿ, ನೀವು ಯಾರು, ಇಲ್ಲಿಗೆ ಹೇಗೆ ಬಂದ್ರಿ? ನನಗೆ ನನ್ನ ತಾಯಿ ಅಂದ್ರೆ ಪಂಚಪ್ರಾಣ, ಅವಳೇ ನನ್ನ ಸರ್ವಸ್ವ. ಅವಳನ್ನ ಬಿಟ್ರೆ ಬೇರೆ ಏನು ಬೇಡ ಅಂತಿದ್ದೆ. ಕಾಲು ಉಳ್ಕ್ಬಿಟ್ಟಿದೆ ಅಂತ ಕಾಣಿಸ್ತದೆ. ನಾನು ಹೇಳ್ದೆ ಚಪ್ಪಲಿ ಹಾಕೊಂಡು ಆಡ್ಬೇಡ ಅಂತ, ನನ್ ಮಾತು ಕೇಳಿದ್ಯಾ? ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರ ಹೋಗೋಷ್ಟು ಏನಿಲ್ಲ, ಬಿಸಿನೀರು ಹಾಕೊಂಡು. ಇಲ್ಲಮ್ಮ ನನ್ನ ಬಿಡು, ಅತ್ತಿನ ನಾನು. ಮತ್ ನಡಿ ಅಂದ್ರೆ ನಡಿಯಲ್ಲ ನೋಡಿ, ಎಷ್ಟು ನೋವಿದೆ ಅಂತ. ತುಂಬಾ ನೋವು. ಮತ್ ನಡಿ ಡಾಕ್ಟರ್ ಹತ್ರ ಹೋಗೋಣ. ಬರ್ತೀನಿ ಕಣೆ. ಅಯ್ಯೋ ಎದ್ದೇಳು. ಏನಮ್ಮ ನನಗೆ ಡಾಕ್ಟರ್ ಬಿಲ್ ಕೊಟ್ಟಾಯ್ತು, ಇರ್ತೀನ ನಿನ್ಗೆ. ನಿಂತ್ಕೋ, ನನ್ಗೇನು ಕಾಯಿಲೆ ಅಂತ ನಾನು ಬರ್ತೀನಿ. ಸಣ್ಣ ವಿಷಯ ದೊಡ್ಡದು ಮಾಡ್ಬೇಡ ಅಮ್ಮ. ನಿನಗೆ ಸಣ್ಣ ವಿಷಯನೇ, ನಿನ್ಗೇನಾದ್ರೂ ಆದ್ರೆ ನಾನು ತಡ್ಕೊಡಕ್ಕಾಗಲ್ಲ. ನಿಂದು ತಾಯಿ ಹೃದಯ, ನಂದು ಇಂಥ ತಾಯಿನ ಪಡೆದಿರೋ ಮಗಳ ಹೃದಯ. ಓ ಆಟೋ ಬರ್ತೀಯಪ್ಪ? ಬರೋಕೆ ರೀ, ಬಂಡವಾಳ ಹಾಕಿ ನಿಲ್ಸಿರೋದು. ಸರಿ ಹೋಗಾದಿಗ ನಡಿ. ಹೋಗಾದಿಗ ಹಂಗಾದ್ರೆ ನಾನು ಬರಲ್ಲ. ಯಾಕೆ? ಆ ಕೊಂಪೆಗ ಆ ಕೊಂಪೆಗೆ ಯಾರು ಬರ್ತಾರೆ? ವಾಪಸ್ ಬರ್ಬೇಕಾದ್ರೆ ಬಾಡಿಗೆನೆ ಸಿಗೋದಿಲ್ಲ. ಹೋಗಾದಿಗ ಬರ್ತೀಯನಪ್ಪ? ಬಾಂಬೆ ಬೇಕಾದ್ರೆ ಕರೆದು ಬರ್ತೀನಿ, ಹೋಗಾದಿ ಬರಕಿಲ್ಲ. ನಡಿಯಪ್ಪ. ಓ ಏನಮ್ಮ, ಮಾವನ ಮನೆಗೆ ಬಂದು ಕುತ್ಕೊಂಡಾಗ ಕುತ್ಕೊತಿದ್ಯಲ್ಲ, ಎಲ್ಲಿಗೆ ಏನು ಅಂತ ಕೇಳೋ ರೂಢಿನ ಇಲ್ವಾ? ಬೋಗದಿಗೆ ಹೋಗ್ಬೇಕು ಪ್ಲೀಸ್. ನಡೀರಿ ಬರಕಿಲ್ಲಮ್ಮ ಪ್ಲೀಸ್. ಹೇಳಿರಿ. ಯಾಕ್ರಿ ಬರಲ್ಲ? ಗಾಡಿ ನಂದು ಬಂಡವಾಳ ನಂದು, ನೀವ್ಯಾರ ಕೇಳಕ್ಕೆ? ಯು ನೋಡಿ, ಆಟೋ ನಿಮ್ದು ಅಂತ ಗೊತ್ತು, ಇದಿರೋದು ಪಬ್ಲಿಕ್ ಸರ್ವಿಸ್ಗೆ. ಅಲ್ಲಿ ಹಾಸ್ಪಿಟಲ್ ನಮ್ ತಾಯಿ ಕಾಯ್ತಿದ್ದಾರೆ, ಪ್ಲೀಸ್ ನಡೀರಿ. ಗುರು, ಇವಳು ತಾಯಿ ಅಲ್ಲಿ ಕಾಯ್ತಾವಳಂತ, ಇವಳಿ ಕುಯ್ತಾವಳೆ. ನನ್ ತಾಯಿನ ಅವಳು ಇವಳು ಅಂತೀಯ? ಗಂಡು ಹುಡುಗರು ತರ ಡ್ರೆಸ್ ಹಾಕೊಂಡ್ಬಿಟ್ಟು
ರೋಫ್ ಹಾಕ್ಬಿಟ್ರೆ ಗಂಡ್ಸು ಅನ್ನಲ್ಲ ಗಂಡು ಬೀರಿ ಅಂತಾರೆ. ಆಟೋ ಕರೆದ ಕಡೆ ಬರ್ಲಿಲ್ಲ ಅಂದ್ರೆ ಜನಗಳು ಕಳ್ಳ ತೂರಿ ಅಂತ ಹೇಳ್ತಾರೆ. ಏನೋ ಹುಡುಗಿ ಅಂತ ಸುಮ್ಮನಿದ್ರೆ ಬಾಯಿ ಬಂದಂಗೆ ಮಾತಾಡ್ತಿದ್ಯಲ್ಲ, ಅವ್ರು ಬರಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ನೆ ಹೋಗ್ಬೇಕು. ಐ ರೈಟ್ ಹೇಳು. ಐ ಯಾವಾಗ ಹೇಳ್ತಿದ್ಯ ರೈಟ್ ಹೇಳು ಅಂತ? ಮೊದಲು ನೀನ್ ರೈಟ್ ಹೇಳಲ್ಲ. ಆಟೋ ಇರೋದು ನಿಮ್ ಇಷ್ಟ ಬಂದ ಕಡೆ ಹೋಗೋಕಲ್ಲ. ಆಟೋನ ಹಾಸ್ಪಿಟಲ್ ಮುಂದೆ ಯಾಕೆ ನಿಲ್ಸಿದ್ರಾ? ನಿಮ್ ಮನೆ ಮುಂದೆ ನಿಲ್ಸಿ, ಇಲ್ಲ ಸಾರ ಅಂಗಡಿ ಮುಂದೆ ನಿಲ್ಸಿ. ಆಟೋ ಇರೋದೇ ಜನರಿಗೆ. ಜನ ತಲೆ ಕೆಟ್ಟು ಆಟೋನೇ ಹತ್ತದೆ ಹೋದ್ರೆ ಏನ್ರಿ ಮಾಡ್ತೀರಾ? ನಿಮ್ ಹೆಂಡತಿ ಮಕ್ಳು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೋಬೇಕಾಗತ್ತೆ. ಅಲ್ಲಿ ತಾಯಿ ಕಾಯ್ಕೊಂಡು ಕೂತಿದ್ದಾರೆ. ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಪ್ರಪಂಚದಲ್ಲಿ ನೀನ್ ಒಬ್ಳಿಗೆನ ತಾಯಿ ಇರೋದು? ಬರಲ್ಲ ಅಂದ್ರೆ ಬರಲ್ಲ, ಅದೇನು ಕಿಸಿತೀಯೋ ಕಿಸ್ಕ ಹೋಗೆ. ಹೋಗೋದಿಕ್ ಬರಲ್ಲ ಅಂದ್ರ ನೀವು? ನಾವೇನ್ ಮನುಷ್ಯರಲ್ವಾ, ನಾವ್ ಹಣ ಕೊಡಲ್ವಾ? ಅದಕ್ಕೆ ಕೋಪ ಮಾಡ್ಕೊಂಡು ಸ್ವಲ್ಪ ದುಡುಗ್ ಬಿಟ್ಲು, ಬೇರೆ ಗ್ಲಾಸ್ ಹಾಕ್ಸ್ಬಿಡಿ. ಬಾಮ ಹೋಗೋಣ. ನೀನೇನು ಅವನ ಕೇಳ್ಕೊತಾ ಇದೀಯ? ಅದೆಲ್ಲ ಏನೋ ತಿಳಿದ ಮಾತಾಡ್ಬಿಟ್ಟಿದಾರೆ. ಹೋಗು ಹೋಗು, ಒಳ ಕೂತ್ಕೊಂಡ್ ನೀನು. ಬನ್ನಿ. ಫ್ಯಾಮಿಲಿ ನಯ ಇದು, ಒಬ್ರು ಹೊಡಿತಾರೆ ಇನ್ನೊಬ್ರು ಕೈ ಮುಗಿತಾರೆ. ತಾಯಿ ಮೇಲಿರೋ ಪ್ರೀತಿಗೆ ಇಷ್ಟೊಂದು ಪವರ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಮ್ಮ ಬಿಡು, ನಾನೇ ಕೂತ್ಕೋತೇನೆ. ಅಮ್ಮ ಏನಾಯ್ತಮ್ಮ ಕಾಲಿಗೆ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್? ಒಂದ್ ಫೋನ್ ಮಾಡಿದ್ರೆ ನಾನೇ ಕಾರ್ ತರ್ತಾ ಇಲ್ವಾ? ಒಂದ್ ಕಾರ್ ತಗೊಳ್ಳಿ ಅಂದ್ರೆ ಬೇಡ, ಆಕ್ಸಿಡೆಂಟ್ ಅದು ಇದು ಭಯ ಅಂತೀರ? ಭಯ ಪಡೆದ ಇನ್ನೇನ್ ಮಾಡ್ಲಿ, ಎಲ್ಲ ಇವಳು ಮಾಡೋರು ಆತ ಅಂತ. ಯಾಕೆ, ಏನಾಯ್ತು? ಆಯ್ತು, ಕೆಳಗ್ ಬಿದ್ದೆ, ಕಾಲು ಉಳಿತು. ಏನೋ ಬಿಸಿನೀರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಐಡೆಕ್ಸ್ ಹಚ್ಚಿದ್ರೆ ಸರಿಯೋಗಿರೋದು. ಬೇಡ ಬೇಡ, ತಕ್ಷಣ ಡಾಕ್ಟರ್ ಹತ್ರ ಬಾ ಅಂತ ಕರ್ಕೊಂಡು ಹೋದ್ಲು. ಅಲ್ಲೋದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅದು ಇದು ಅಂತ ಈ ಕಾಲಕ್ಕೆ ಬಿಟ್ಬಿಟ್ಟು ಈ ಕಾಲಕ್ಕೆ ತೆಗಿತಾರೆ. ನಿಂದಮ್ಮಯ್ಯ ಇದಿಲ್ಲಪ್ಪ ಇದು ಅಂತ ಹೇಳಿ ಇಷ್ಟುದ್ದ ಬಿಲ್ಲು 5,000 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ. ಯಾರ ಆಸ್ತಿ ಯಾರು ತಿನ್ನೋದು? ನಮ್ಮ ಆಸ್ತಿ ಡಾಕ್ಟರ್ ತಿನ್ನೋದು ಎಲ್ಲ ಇವಳಿಂದ. ಸುಮ್ಸುಮ್ನೆ ಗಲಾಟೆ ಸುಮ್ಸುಮ್ನೆ ಗಲಾಟೆ ಮಾಡದ್ನ? ನೀನೇ ಹೇಳು, ಆಸ್ಪತ್ರೆ ಮುಂದೆ ಆಟೋ ನಿಲ್ಲಿಸ್ತಾರೆ, ಕರ್ದ ಕಡೆ ಬರಲ್ಲ ಅಂತಾರೆ. ಕರ್ದ ಕಡೆ ಆಟೋ ಬರೋದಿಲ್ಲಪ್ಪ, ಅದಕ್ಕೆ ಹಿಡ್ಕೊಂಡು ಹೊಡಿಯೋದ? ನೀನೇ ಹೇಳ್ತೀಯಲ್ಲ, ಬೈದ್ ಹೇಳೋರು ಬದುಕೋಕ್ ಹೇಳ್ತಾರೆ ಅಂತ. ನೋಡಮ್ಮ, ನಿನ್ನ ಗಂಡಾಗ್ ಬೆಳೆಸಿರೋದು ಗೂಂಡಾಗಿರಿ ಮಾಡೋಕಲ್ಲ. ಮತ್ತೆ ನಿನಕ್ಕೆ? ಏಯ್ ಬಾಯ್ ಮುಚ್ಕೋ. ಏನೇ ಕಷ್ಟ ಬಂದ್ರು ಗಂಡೆದೆಯಿಂದ ಎದುರಿಸ್ಬೇಕು ಅಂತ. ಹೌದು, ಜೀವನದಲ್ಲಿ ತಲೆ ಎತ್ಕೊಂಡು ಓಡಾಡ್ಬೇಕೆ ಹೊರತು ತಲೆ ತಗ್ಸೋ ಹಾಗೆ ಮಾಡ್ಕೋ. ಎಂತ ಫ್ಯಾಮಿಲಿ ಅಮ್ಮ ನಿಮ್ದು? ಯಾಕೆ ನೀವು ಮಾತಾಡೋದೆಲ್ಲ ನಾನ್ ಕೇಳಿಸ್ಕೊಂಡೆ? ಏನ ನಾವ್ ಮಾತಾಡೋದ್ ನೀನ್ ಕೇಳಿಸ್ಕೊಂಡ್ಯಾ? ಎಂತ ಫ್ಯಾಮಿಲಿನ ಏನಿದು? ಸರಿ ಸರಿ, ಇದಕ್ಕೆಲ್ಲ ಎಷ್ಟಾಯ್ತು? ಗ್ಲಾಸ್ಗೆ 500 ರೂಪಾಯಿ ಆಗುತ್ತೆ, ಗಾಡಿ ಬಾಡಿಗೆ 100 ರೂಪಾಯಿ ಕೊಡಿ. ಇದರಲ್ಲಿ 2,000 ರೂಪಾಯಿ ಇದೆ. 2,000?
ಇನ್ ಮೇಲೆ ಆಸ್ಪತ್ರೆ ಮುಂದೆ ನಿಂತ್ಕೊಂಡು ಹೀಗೆ ಆಟಾಡ್ಬೇಡ. ಆಯ್ತಮ್ಮ. ನೀನ್ ಯಾವತ್ತಾದ್ರೂ ತಾಯಿನ ಪ್ರೀತಿಸಿದ್ಯಾ? ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಒಬ್ಳು ತಾಯಿ 10 ಮಕ್ಕಳನ್ನ ಸಾಕ್ತಾಳೆ, ಆದ್ರೆ 10 ಮಕ್ಕಳು ಒಂದು ತಾಯಿನ ಸಾಕೋಕೆ ಹಿಂದೆ ಮುಂದೆ ನೋಡ್ತಾರೆ. ನೀನು ಯಾರನ್ನ ಸಾಕ್ತಾ ಇದ್ರು ಪರವಾಗಿಲ್ಲ, ಪ್ರೀತಿಸು. ಅದೃಷ್ಟ ಬಂದಾಗ ಎಚ್ಚರವಾಗಿ ಇರಲೇಬೇಕು, ನಡೆಯ ಬದ
ತಂದೆ ಬಿಡ್ತಾಳೆ. ಆ ಬಂದಲ್ಲ ನನ್ ಮುದ್ಮಗಳು. ನೋಡಮ್ಮ, ಇವರು ಮಿಸ್ಟರ್ ಜಗನ್ನಾಥ್ ಅವರು. ಅವರು ಮಿಸ್ಟರ್ ವಿಜಯ್, ಚೆನ್ನಾಗಿ ಆಗ್ಬಿಟ್ಟಿದೆ. ನೀವು ಬರೋ ವಿಷಯ ಅಮ್ಮ ಮೊದಲೇ ಹೇಳಿದ್ರು. ಒಂದ್ ನಿಮಿಷ. ತಗೊಳ್ಳಿ. ಇಲ್ಲ, ಅವ್ರು ಅವ್ರು ಥ್ಯಾಂಕ್ಸ್. ಇಲ್ಲಿ ನೀವು ತಗೊಳ್ಳಿ. ಇಲ್ಲ ಬೇಡಿ. ಮೇಡಮ್, ನಾನು ಪ್ರೇಮನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇಫ್ ಯು ಡೋಂಟ್ ಮೈಂಡ್ ಅದ ಮಾತಾಡಿ. ವಿಜಯ್, ಈ ಮನೇಲಿ ಪರ್ಸನಲ್ ಅನ್ನೋದೇನು ಇಲ್ಲ. ಎನಿವೇ, ಯು ಆರ್ ವೆರಿ ಹ್ಯಾಂಡ್ಸಮ್ ಅಂಡ್ ವೆಲ್ ಎಜುಕೇಟೆಡ್. ಓ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಹುಡುಗನ ಯಾರು ಬೇಕಾದ್ರೂ ಮದುವೆ ಆಗಬಹುದು. ಅಂಥದ್ರಲ್ಲಿ ನನ್ನೇ ಮದುವೆ ಆಗ್ಬೇಕು ಅಂತ ನಮ್ಮ ಮನೆವರೆಗೂ ಬಂದಿದ್ದೀರಾ. ಇಟ್ಸ್ ಸೋ ನೈಸ್. ನೀವೇ ಹೇಳಿ, ಮುಖ ನೋಡಿದ ತಕ್ಷಣ ಮದ್ವೆ ನಿರ್ಧಾರ ಮಾಡೋಕ್ಕಾಗುತ್ತಾ? ಹಾಗಂತಲ್ಲ, ನಾವಿಬ್ರು ಮಾತಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೋದಲ್ಲ ಅಂತ. ಮೊದ್ಲು ಮದ್ವೆ ಆಗೋ ಮನಸ್ಸಿರ್ಬೇಕಲ್ಲ. ಪ್ರೇಮ ನೋಡಿ, ತಂದೆ ಇಲ್ದಿರೋ ನನ್ನ, ಯಾವುದೇ ಕೊರತೆ ಇಲ್ದಿರೋ ಹಾಗೆ ನನ್ನ ತಾಯಿ ಇಷ್ಟು ವರ್ಷ ಬೆಳೆದಿದ್ರು. ಈಗ ಅದನ್ನೆಲ್ಲ ಮರೆತು ನನ್ನ ತಾಯಿಯಿಂದ ದೂರ ಆಗೋಕೆ ನನಗಿಷ್ಟ ಇಲ್ಲ. ತಾಯಿ ಪ್ರೀತಿನ ಮರೆತು ಮದ್ವೆ ಅನ್ನೋ ಬಲೆ ಬೀಳೋಕೆ ನನ್ ಮನಸ್ಸು ಒಪ್ತಿಲ್ಲ. ಪ್ಲೀಸ್, ಐಮ್ ಸೋ ಸಾರಿ. ಪ್ರೇಮ ಸಾರಿ, ಪ್ಲೀಸ್. ಗುಡ್, ನೀವಿಷ್ಟು ಬೋಲ್ಡ್ ಆಗಿ ಮಾತಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ನಾನೇನಾದ್ರೂ ಮದುವೆ ಅಂತ ಆಗೋದಾದ್ರೆ ನಿಮ್ಮನ್ನೇ. ಪ್ರೇಮಿ, ಏ ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನೋಡ್ಕಂದ, ಜೀವನ ಅಂದ್ರೆ ಬರೀ ತಾಯಿ ಮಗಳು ಮಾತ್ರ ಅಲ್ಲ ಕಣಮ್ಮ. ಒಂದು ಉತ್ತಮವಾದ ಸಂಸಾರಕ್ಕೆ ಗಂಡ, ಹೆಂಡತಿ, ಮಕ್ಕಳು, ಸಮಾಜ ಎಲ್ಲ ಇರ್ಬೇಕಮ್ಮ. ನಿನ್ನ ನೋಡಕ್ ಬಂದವ್ರ ಹತ್ರ ಏನ್ ಹೇಳದೆ ಹೇಳು. ಗಂಡ ಅಂದ್ರೆ ಮೋಹ, ತಾಯಿ ಅಂದ್ರೆ ಪ್ರೇಮನ. ನನ್ನ ಕಂದ, ಈ ತಾಯಿ ಜನ್ಮಕ್ಕೆ ತೃಪ್ತಿ ಸಿಕ್ತಮ್ಮ. ನಿನ್ನ ಮಗಳಾಗಿ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಮಗಳಾಗಿ ಹುಟ್ಟಬೇಕು ಅಂತ. ಪ್ರೇಮಿ, ನನ್ ಮೇಲೆ ಇಷ್ಟೊಂದು ಮಮಕಾರ ಇಟ್ಕೊಂಡಿದ್ಯಲ್ಲ, ಒಂದ್ಸಲ ನೀನು ನನ್ನ ಸ್ಥಾನದಲ್ಲಿ ನಿಂತು ನಿನ್ನ ಮಗಳ ಜೀವನ ಹೇಗಿರ್ಬೇಕು ಅಂತ ಒಂದೇ ಒಂದ್ಸಲ ನನಗೋಸ್ಕರ ಯೋಚನೆ ಮಾಡಿ ನೋಡು. ನಿಂಗೆ ಅರ್ಥ ಆಗುತ್ತೆ. ಯಾಕೆ ಹೇಳ್ತಿದ್ದೀನಂದ್ರೆ, ಹಣೆಗೆ ಕುಂಕುಮ ಎಷ್ಟು ಮುಖ್ಯನೋ ಹೆಣ್ಣಿಗೆ ಸಂಸಾರನೋ ಅಷ್ಟೇ ಮುಖ್ಯ. ನನ್ನ ಜೀವನದಲ್ಲಿ ಇಷ್ಟೊಂದು ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಲ್ಲ ತುಂಬಿತ್ತು ನಿನ್ ತಂದೆ ಕಣಮ್ಮ. ಪ್ರೀತಿ ಮಾಡೋ ಕಲ್ಸ್ಕೊಟ್ಟಿದ್ದೆ ನಿನ್ ತಂದೆ. ನಿಜವಾಗ್ಲು ಅವ್ರ ದೇವರಂತ ಮನುಷ್ಯರು. ಅವ್ರು ಯಾವಾಗ್ಲೂ ಹೇಳ್ತಾ ಇರೋ ಪ್ರೇಮ, ಲಕ್ಷ್ಮಿ ನಿನ್ ಹಣೆಯಲ್ಲಿರೋ ಈ ಕುಂಕುಮ ನನಗೆ ದೇವತೆ ರೂಪ ತಂದ್ಕೊಟ್ರೆ, ನೀನುಡೋ ಈ ಬಣ್ಣ ಬಣ್ಣ ಸೀರೆಗಳು ನಿನ್ ಮನಸ್ಸಿಗೆ ಮುದ ತಂದ್ಕೊಡುತ್ತೆ. ತಲೆಯಲ್ಲಿರೋ ಹೂವು ಕಮ ಕಮ ಅಂತ ಇದ್ರೆ, ಕಾಲಲ್ಲಿರೋ ಗೆಜ್ಜೆ ಶಬ್ದ ಮನೆ ತುಂಬಾ ಸಂತೋಷ ಚೆಲ್ತಾ ಇರುತ್ತೆ. ಗಂಡನ್ಗೆ ಅಕಸ್ಮಾತ್ ಏನಾದ್ರೂ ಆಗ್ಬಿಟ್ರೆ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಳ್ತಾ ಹೆಂಡತಿ ಮೂಲೆಯಲ್ಲಿ ಕೂತಿರ್ಬಾರ್ದು. ಅವಳು ಬೋಳ್ಬಳ ಹಣೆ ನೋಡಿ ಎಲ್ಲರು ಕಿಟ್ಕೊಂಡು ಅವಳ ಮೇಲೆ ಬೀಳುತ್ತೆ. ಅಷ್ಟಂಕ ನಗ್ತಾ ಇರೋರು ಅವಳನ್ನ ಅಳಿಸೋಕ್ ಶುರು ಮಾಡ್ಬಿಡ್ತಾರೆ. ಹೆಂಡಿ ಯಾವಾಗ್ಲೂ ಅಳಬಾರ್ದು.
ನಗ್ನಗ್ತಾ ಇರ್ಬೇಕು. ಆಗ್ಲೇ ಸುತ್ತಮುತ್ತ ಇರೋರೆಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇರ್ತಾರೆ ಅನ್ನೋರು. ನಿಜವಾಗ್ಲೂ ಪ್ರೇಮ, ನಾನ್ ತುಂಬಾ ಸಂತೋಷವಾಗಿದ್ದೆ. ಒಂದ್ ದಿವ್ಸ ನಾನು ಅವರು ಜಗಳನೆ ಮಾಡಿಲ್ಲಪ್ಪ, ಜಗಳನೆ ಕಾದಿಲ್ಲ. ಅವ್ರು ಯಾವಾಗ ನನ್ನ ನಗಿಸ್ತಾ ಇದ್ರು ನಾನ್ ನಗ್ತಾ ಇರ್ಲಿ ಅಂತ. ಆದ್ರಿಂದ ನನ್ ಸಂಸಾರ ನಗ್ನಗ್ತಾ ಇತ್ತು. ನಾನ್ ಸಂತೋಷವಾಗಿದ್ವಿ. ಅಂತ ಗಂಡನ್ ಪ್ರೀತಿ ಪಡೆದಿದ್ ನಾನು ನಿನಗೆ ಏನಾದ್ರೂ ಕಡಿಮೆ ಮಾಡಿದ್ದೀನ ಇಲ್ವಲ್ಲ? ಮತ್ ಯಾಕೆ ನನ್ ಮಾತು ಕೇಳಲ್ಲ? ನೀನ್ ಯಾಕಮ್ಮ ಮದುವೆ ಆಗಲ್ಲ ಅಂತೀಯ? ನೋಡು, ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಈಗ ಅಮ್ಮ ಇದೀನಿ, ಎಲ್ಲ ಆಯ್ತು. ನಾಳೆ ಅಮ್ಮನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅರ್ಥ ಆಗ್ತದೆ. ಅರ್ಥ ಆಗ್ತದೆ, ಕೇಳ್ಕೊ. ಹೆಚ್ಚು ಕಮ್ಮಿ ಆದ್ರೆ ಯಾರಿದಾರಮ್ಮ, ಯಾರಿದ್ದಾರೆ? ನಿನ್ನ ಗಂಡಾಗಿ ಬೆಳೆಸಿದ್ದೀನಿ ಹೊರತು ಗಂಡನ ಮನೆಗೆ ಹೋಗ್ಬಾರ್ದು ಅಂತ ಬೆಳೆಸ್ಲಿಲ್ಲ. ಅಲ್ಲ, ಎಲ್ಲ ಗಂಡಸರು ಕೆಟ್ಟವ್ರು ಅಂತ ಯಾಕೆ ತಿಳ್ಕೊತೀಯ? ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬಿಟ್ರೆ ತಾಯಿ ಪ್ರೇಮ ಕಳ್ಕೊಂಡ್ಬಿಡ್ತೀನಿ, ಅಮ್ಮ ನನ್ನ ಮರ್ತು ಬಿಡ್ತಾಳೇನೋ, ತಾಯಿ ಪ್ರೀತಿ ಕಮ್ಮಿ ಆಗ್ಬಿಡ್ತೇನೋ. ಈಗೆಲ್ಲ ಯಾಕಮ್ಮ ಆಲೋಚನೆ ಮಾಡ್ತೀಯ? ಹೋಗಲ್ಲಮ್ಮ. ಹೋಗ್ಬೇಡ ಕಂದ, ಹೋಗ್ಬೇಡ ಅಮ್ಮ. ನಾನು ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಬೇಕಾದ್ರೆ ಒಳ್ಳೆ ಮನೆ ಅಳಿಯನ್ನೇ ಹುಡ್ಕೋಣ. ಏನಿದು ಆಶ್ಚರ್ಯ? ಪೂಜೆಗೆ ಹೋಗೋಕ್ ಮುಂಚೆ ಬಂದು ನೋಡಿದೆ, ಚೆನ್ನಾಗಿ ಹೊತ್ಕೊಂಡು ನಿದ್ದೆ ಹೊಡಿತಿದೆ. ಈಗ ಮಂಗಳಾರತಿ ಆಗೋಕ್ ಮುಂಚೆ ಸ್ನಾನ ಮಾಡಿ ಬಟ್ಟೆ ಬದಲಾಸ್ಕೊಂಡ್ ಬಂದಿದ್ಯಲ್ಲ, ನಿಜ ಹೇಳು, ನಿಜವಾಗ್ಲೂ ಸ್ನಾನ ಮಾಡಿದ್ಯೋ ಅಥವಾ ಕಾಗಿ ಸ್ನಾನ ಮಾಡಿದ್ಯಾ ಹೇಳು? ಮೈಲಿಗೆ ಹೋಗೋಕೆ ಮೈ ಮೇಲೆ ನೀರ್ ಹಾಕೊಂಡ್ರೆ ಸಾಕಾಗಲ್ಲ. ಅಯ್ಯೋ, ಮಂಗಳಾರತಿ ಆದದ್ರೊಳಗೆ ನಿನ್ ಆಶೀರ್ವಾದ ನಾನು ತಗೊಂಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲಮ್ಮ. ಮೊದ್ಲೇ ನೀನ್ ಸಂತೋಷವಾಗಿರ್ಬೇಕಮ್ಮ. ಅಮ್ಮ, ಇವತ್ತು ನಾನು ಹುಟ್ಟಿದ್ದೀನಿ ಅನ್ನೋದಕ್ಕಿಂತ ನೀನ್ ಹುಟ್ಟಿದ್ದೀನ ಅನ್ನೋದೇ ತುಂಬಾ ಸಂತೋಷ. ಆಶೀರ್ವಾದ ಮಾಡು ದೇವ್ರೆ. ಹಲೋ, ಅಷ್ಟೊಂದು ಏನ್ ಬೇಡ್ಕೋತಾ ಇದ್ದೀರಾ ದೇವ್ರ ಹತ್ರ? ದೇವ್ರೆ, ಮುಂದಿನ ಜನ್ಮಗಳಲ್ಲೂ ಇವಳೇ ನನ್ ತಾಯಿಯಾಗ್ ಬರ್ಬೇಕು ಅಂತ ತಾನೆ? ಅಪ್ಲಿಕೇಶನ್ ನಾನ್ ಬೆಳಗ್ಗೆನೆ ಇಟ್ಟ ಇತ್ತು. ಬೆಲ್ ಹೊಡಿತಾ ಇದೆ, ಬಂದು ನಿನ್ ಕೋತಿಗಳು ಹೋಗ್. Wish you a very happy birthday. ನಿಮ್ ಕೋತಿಗಳೆಲ್ಲ ಬಂದ್ರೇನಮ್ಮ? ಹಲೋ, ಐ ಆಮ್ ಸಾರಿ, ಇವಳು ಫ್ರೆಂಡ್ಸ್ ಅನ್ಕೊಂಡ್ಬಿಟ್ಟೆ. ಬನ್ನಿ, ಒಳಗೆ ಬನ್ನಿ ಪ್ಲೀಸ್. ಪರವಾಗಿಲ್ಲ, ನೋ ಪ್ರಾಬ್ಲಮ್ ಮ್ಯಾಮ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಟು ಯು. ಓ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ತಾಯಿ ಮಗಳು ಹುಟ್ಟಿದ ಹಬ್ಬ ಒಂದೇ ದಿವಸ ಬರೋದನ್ನ ಕೇಳಿದೆ ಅಷ್ಟೇ, ನೋಡಿರ್ಲಿಲ್ಲ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಐ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಕಾಫಿ ತರ್ತೇನೆ. ಮಾತಾಡ್ತಾರಮ್ಮ. ನೋಡಿ, ಬರ್ತ್ಡೇ ವಿಶ್ ಮಾಡೋಣ ಬಂದೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ಸಂತೋಷವಾಗಿರ್ಬೇಕಾಗಿರೋ ದಿವಸ ಇದು. ಯಾಕೆ ಬಹಳ ಸೀರಿಯಸ್ ಆಗ್ಬಿಟ್ಟಿದಿರಲ್ಲ? ಓಕೆ, ನಾನು ಜಾಸ್ತಿ ಹೊತ್ತಿದ್ದು ನಿಮಗೆ ಬೋರ್ ಹೊಡ್ತದಿಲ್ಲ. ಐಲ್ ಟೇಕ್ ಲೀವ್. ನೀವು ಹುಣ್ಣಿಮೆ ಚಂದ್ರನ್ ತರ ಯಾವಾಗ್ಲೂ ನಂಗಂತಾನೆ ಇರ್ಬೇಕು. ನೆನ್ನೆ ಇದ್ರಲ್ಲ ಹಾಗೆ, ಲೈಕ್ ದಟ್. ನಾನು ಬರ್ತೀನಿ, ಅಮ್ಮಗೂ ಹೇಳ್ಬಿಡಿ. ಬಾಯ್, ಟೇಕ್ ಕೇರ್. ಎಕ್ಸ್ಕ್ಯೂಸ್ ಮೀ, ನೀವೆಲ್ಲ ಯಾರು? ಫ್ರೆಂಡ್ಸ್. ನೀವು? ನಾನು ಬ್ರದರ್. ಬ್ರದರಾ? ಯಾರಿಗೆ? ಪ್ರೇಮಂಗೆ. ಪ್ರೇಮಂಗ್ ಬ್ರದರಾ? ಗುಡ್ ಗುಡ್.
ನೀವು ಎಲ್ಲಿ ಕಾಫಿ ಕುಡಿದೆ ಹೊರಟೋಗಿ ಬಿಟ್ರಲ್ಲ, ಅವ್ರಿಗೇನು ಅರ್ಜೆಂಟ್ ಕೆಲಸ ಇತ್ತಂತಮ್ಮ ಹೋದ್ರು, ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯಾ? ನೋಡಿದ್ಯಮ್ಮ, ವಿಜಯ್ಗೂ ಇವ್ರಿಗೂ ಇರೋ ವ್ಯತ್ಯಾಸ, ವಿಜಯ್ ಇಬ್ರಿಗೂ ಬೇರೆ ಬೇರೆ ಬೊಕ್ಕೆ ಕೊಟ್ರು, ಇವ್ರು ಇಬ್ರಿಗೂ ಸೇರಿ ಒಂದೇ ಬೊಕ್ಕೆ ಕೊಟ್ರು. ಇಷ್ಟೇ ಡಿಫ್ರೆನ್ಸ್. ಇವರು ರಾಖಿ ಕಟ್ಟಿರೋರು, ಅವರು ತಾಳಿ ಕಟ್ಟೋರು, ವ್ಯತ್ಯಾಸ ಇದ್ದೇ ಇರ್ತಲ್ವಾ? ಅಲ್ಲ ನೋಡು, ನಿನಗ್ ಬೇಡ ಅಂದ್ರೆ ಬೇರೆ ಗಂಡು ಹುಡ್ಕಣ ಅಷ್ಟೇ ತಾನೆ, ಅದಕ್ಕೆ ಕೋಪ ಮಾಡ್ಕೋತೀಯಾ? ತಗೊಳ್ರು ಕಾಫಿ ಕುಡಿಯಿರು. ನಾನ್ ನಿಂಗೆ ಒಳ್ಳೆ ಗಿಫ್ಟ್ ತಂದಿಟ್ಟಿದ್ದೀನಿ. ಗಿಫ್ಟ್ ನಾನು ತಂದಿದ್ದೀನಮ್ಮ. ಹೌದಾ? ಮರ್ತೆ ಹೋದೆ. ನಾನ್ ಮರ್ತೆ ಬಿಟ್ಟೆ, ತರ್ತೀನಿ. ಹಟ್ಟಾಯ ಉಳಿದು ಇಲ್ಲ, ರೂಮಲ್ಲಿ ಹೋಗಿ ಯಾರು ಕಾಣದೆ ಗುಟ್ಟಾಗಿ ಓಪನ್ ಮಾಡ್ತಾರು. ಆಯ್ತು ಆಯ್ತು, ಹೋಗೆ ಹೋಗೆ. ಪ್ರೀತಿ ಪ್ರೇಮ ಅನ್ನೋದು ನಾನು ನಿಮ್ಗೆ ನೋಡಿ ಕಲಿಬೇಕು. ಒಂದೇ ತರ ಮನಸ್ಸು, ಒಂದಾಗಿರೋ ಹೃದಯ, ಒಂದೇ ದಿನ ತಾಯಿ ಮಗಳು ಹುಟ್ಟಿದ ಹಬ್ಬ ಬಹಳ ಅಪರೂಪ. ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳ್ಬೇಡಿ, ಹೋಗಿ ಬರ್ತೀನಿ ಅಂತ ಹೇಳಿ. ಅಮ್ಮ ತಪ್ಪಾಯ್ತು, ಹೋಗಿ ಬರ್ತೀನಿ. ದೇವರ ಅನುಗ್ರಹ. ಈ ತಾಯಿ ಹೊಟ್ಟೆಗೆ ಹುಟ್ಟೋ ಹಾಗೆ ಮಾಡಮ್ಮ. ಆದ್ರೆ ನೀವು ಪೊಲೀಸ್ ಕಣ್ಣಿಗೆ ಬರ್ಕಿಲ್ಲ, ನಮ್ ಕಣ್ಣಿದ್ರೆ ಬರ್ಕಿದೀರ. ಇಷ್ಟು ವರ್ಷಗಳು ನೀವು ನೋವು ಸುಖ ದುಃಖ ಎಲ್ಲ ಅನುಭವಿಸಿದಿರ. ಆದ್ರೆ ಆ ಮಕ್ಕಳು ತಾಯಿ ಸುಖ ಕಾಣೋ ವಯಸ್ಸಿನಲ್ಲಿ
ತಬ್ಲಿಗಳಾದ್ರು. ಆ ತಬ್ಲಿ ಮಕ್ಕಳು ಈಗ ನಿಮ್ಮಲ್ಲಿ ತಾಯಿ ಸುಖ ಕಾಣ್ತಿದ್ದಾರೆ. ತಾಯಿ ಸುಖ ಏನು ಅಂತ ನಿಮ್ಗೆ ಗೊತ್ತು. ಆ ಸುಖವಾದ ಪ್ರೀತಿನ ಮಕ್ಕಳ ಜೊತೆ ಹಂಚ್ಕೊಳ್ಳಿ. ನೋಡಿ, ನಡೆದ ಕೆಟ್ಟ ಅನುಭವಗಳನ್ನ ಒಂದು ಕನಸು ಅಂತ ಮರೆತು ಬಿಡಿ. ನಿಮ್ಮ ಮನಸ್ಸಿಗೆ ನೋವಾಗ್ದಿರೋ ಹಾಗೆ ನಾವು ನಡ್ಕೋತೀವಿ. ಪ್ರೀತಿನ ಅನುಭವಿಸೋದಕ್ಕಿಂತ ಹಂಚಿಕೊಳ್ಳೋದಲ್ಲಿ ಹೆಚ್ಚು ಸುಖ ಇರುತ್ತೆ. ಯೋಚನೆ ಮಾಡಿ. ಒಳಗಡೆ ಕರೀತಿಯಾ ಅಥವಾ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿರ್ತೀಯ? ಪ್ಲೀಸ್ ಕಮ್. ಎಷ್ಟು ದಿವಸ ಆಯ್ತ ನೀನ್ ನೋಡಿ? ಏನ್ ಹುಡುಕ್ತಾ ಇದೀಯಾ? ಎಲ್ಲ ಮಕ್ಕಳು, ಅಪ್ಪಿ, ಆದೇಶ್ ಯಾರು ಕಾಣಿಸ್ತಾನೆ ಇಲ್ಲ. ಏನ್ ಇನ್ನ ಅವ್ರ ತಂದೆ ತಾಯಿ ಯೋಚನೆ ಇದಾರ ಅಥವಾ ನಿನ್ನೇನಾರು ಹಚ್ಕೊಂಡಿದಾರ? ಇಲ್ಲ ಕಣ, ನಾನೇ ಅವ್ರನ್ನ ಹಚ್ಕೊಂಡಿದ್ದೀನಿ. ಬೇಗ ಒಂದ್ ಮದ್ವೆ ಆಗೋ ಅಂದ್ರೆ ಕೇಳಲ್ಲ. ಮದ್ವೆ ಆಗೋದೇನಾದ್ರು ಲೇಟ್ ಆಗೋದ್ರೆ ಮುಂದೆ ಹುಟ್ಟೋ ಮಕ್ಕಳು ಅಪ್ಪ ಅಂತ ಕರೆಯೋ ಬದಲು ಅಜ್ಜ ಅಂತ ಕರೀತಾರ ಅಷ್ಟೇ. ಹುಟ್ಟೋ ಮಕ್ಕಳು ಇರೋ ಮಕ್ಕಳನ್ನೇ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಾಗಿದೆ. ನಾನೇನು ಅಣ್ಣ ಅತ್ತೆ ಪ್ರೀತಿಲಿ ಬೆಳೆದೆ, ಆ ಪ್ರೀತಿನ ಈ ಮಕ್ಕಳಿಗೆ ತೋರಿಸ್ತೆ ಹೋದ್ರೆ ಮನುಷ್ಯನ ಹುಟ್ಟಿ ಏನ್ ಪ್ರಯೋಜನ? ನೀನೇನ ಲೇ ಕವಿ ಆಗ್ಬಿಡ್ವೋ? ಕಾಫಿ. ಹಾಯ್, ನಾನೇ. ಹೆಂಗ ಇದ್ಯಾ? ನಮ್ಗೇನ್ ಸ್ವಾಮಿ ಹಂಗೆ ಇದೀವಿ. ನೀವು ನಮ್ಮನ್ನ ಮರ್ಕೊಡೋದಾ? ದೊಡ್ಡ ಯಜಮಾನರು ತಿರೋದ್ಮೇಲೆ ಈ ತೋಟ ಇದೆ ಅನ್ನೋ ಜ್ಞಾಪಕನಾದ್ರೆ ಇದೆ ನಿಮ್ಗೆ? ನನಗೋಸ್ಕರ ಅಲ್ಲದೆ ಹೋದ್ರು ನಿಮ್ ಪ್ರಾಣ ಸ್ನೇಹಿತನ್ ಮಾತಾಡಿಸೋಕೋಸ್ಕರ ಬರ್ಬೇಕು? ನಾವಾಗ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತೀವಿ. ನಿನಗ್ ಗೊತ್ತಾ ಅದು ಸಂಬಂಧನ ಫೋನ್ಗೆ ಉಳಿಸ್ಕೊಂಡ್ರ? ಸರಿ, ಇದ್ ಯಾವ ಕಾಫಿ? ಹ್ಯಾಪಿ ಕಾಫಿನಾ ಅಥವಾ ಟೆನ್ಷನ್ ಕಾಫಿ? ಎರಡೂ ಅಲ್ಲ. ಅತಿಥಿ ಕಾಫಿ. ಓಹೋ, ಅತಿಥಿನ. ಹಲೋ ಸರ್, ನಮಸ್ತೆ ಸರ್. ನನ್ನ ಫ್ರೆಂಡ್ ಮನೇಲೇ ಇದ್ದೀನಿ ಸರ್, ಇನ್ ಒನ್ ಅವರ್ ಅಲ್ಲಿ ಬರ್ತೀನಿ ಸರ್. ಓಕೆ ಸರ್, ಓಕೆ ಸರ್. ಸರಿ, ಇದೇನ್ ದಿಢೀರ್ ಅಂತ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅಲ್ಲಿ? ಹ್ಮ್, ಹೊಸದಾಗ ಜಾಯ್ನ್ ಆದೆ, ಹಾಗೆ ಇನ್ವೆಸ್ಟಿಗೇಷನ್ ಅಂತ ಈ ಊರಿಗೆ ಬಂದೆ. ಇನ್ವೆಸ್ಟಿಗೇಷನ್? ಹೌದಪ್ಪ, ಆನ್ ಡ್ಯೂಟಿ. ಹಾಗೆ ನಿನ್ ಮುಖ ತೋರಿಸಿ ಒಂದು ಅಟೆಂಡೆನ್ಸ್ ಕೊಟ್ಬಿಡೋಣ ಅಂತ ಬಂದೆ. ಪ್ರಶಾಂತ್, ನನಗೆ ಟೈಮ್ ಆಯ್ತು, ನಾನು ಇನ್ ಬರ್ತೀನಿ. ಓಕೆ. ನಾನಿ ಮಕ್ಳಿಗೆ ಈ ಚಾಕ್ಲೇಟ್ ಕೊಟ್ಬಿಡು. ಓಕೆ. ಧರ್ಮಿ, ಹಾ, ನೆಕ್ಸ್ಟ್ ಟೈಮ್ ನಮ್ಮ ಎಸ್ಟೇಟಿಗೆ ಬರುವಾಗ ಈ ಯೂನಿಫಾರ್ಮ್ ಅಲ್ಲಿ ಬರ್ಬೇಡ. ಅರ್ಥ ಆಯ್ತು. ನಾನು ಈ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ನಿಮ್ ಎಸ್ಟೇಟ್ ಕೆಲಸದವ್ರಿಗೆ ಅನುಮಾನ ಬರುತ್ತೆ ಅಂತಾನ? ಲೇ, ನಾವಿಬ್ರು ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತಿರ್ತಾನ. ಬರ್ಲ, ಯೂನಿಫಾರ್ಮ್ ಅಲ್ಲಿ ಬರ್ಬೇಡ ಅಷ್ಟೇ. ಓಕೆ ಫ್ರೆಂಡ್, ಬಾಯ್ ಬಾಯ್. ನಾನಿ ಕರೆಕ್ಟ್ ಆಗಿ ಹೇಳಿದ್ರಿ, ಇವ್ರಿಂಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಸಿಕ್ ಸಿಕ್ಕದ ಹೊತ್ತಿಗೆ ಸಿಕ್ ಸಿಕ್ಕ ಜಾಗಕ್ಕೆ ಬರ್ಕೊಡ್ದು ಬಂದ್ರೆ ನಮ್ಗೆ ಎಡವಟ್ಟಾಗ್ಬಿಡುತ್ತೆ. ಹ್ಮ್,
ಮಕ್ಕಳಿಗೆ. ಆಂಟಿ ನೀವು ತುಂಬಾ ಒಳ್ಳೆಯವರು. ಯಾರು ಹೇಳ್ಕೊಟ್ಟಿದ್ದು? ಅಪ್ಪ ನೀವು ಇಲ್ಲಿದ್ದೀರಾ, ನನ್ ಗಾಬರಿ ಆಗ್ಬಿಟ್ಟಿದೆ. ತಗೋ. ಥ್ಯಾಂಕ್ ಯು ಅಂಕಲ್. ಯಾರು ಕೊಟ್ಟಿದ್ದು? ಇದಾ ಧರ್ಮ ಅಂಕಲ್, ನನ್ನ ಫ್ರೆಂಡು. ಹೋಗೋಣ. ಅವ್ರ ಹೆಸರು ಇನ್ಸ್ಪೆಕ್ಟರ್ ಧರ್ಮನ. ನಿಮ್ಗವ್ರು ಗೊತ್ತಾ? ಯಾಕ್ರಿ ಗಾಬರಿ ಆಗ್ತೀರಾ? ಈಗ ತಾನೇ ಪೊಲೀಸ್ ಚೀಫ್ ಹೋಗಿದ್ ನೋಡಿದೆ. ಅದು ಅವ್ನ ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟ್ ಕೂಡ. ಈ ಊರಿಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದೆಯಂತೆ, ಹಾಗೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ ಬಗ್ಗೆನೆ. ನನ್ ಬಗ್ಗೆನಾ? ನೋಡಿ, ನೀವು ಮಕ್ಕಳ ಮೇಲೆ ತುಂಬಾ ಪ್ರಾಣನೇ ಇಟ್ಟಿದ್ದೀರಾ, ಅವ್ರಿಗೋಸ್ಕರ ನೀವು ಮದ್ವೆ ಆಗ್ಬಾರ್ದ? ಮದ್ವೆ ಆಗ್ತೀನಿ, ಅಪ್ಪಿ ಆದೇಶ ದೊಡ್ಡವರಾದ್ಮೇಲೆ. ನೋಡಿ, ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ವಿದ್ಯಾವಂತರು, ತುಂಬಾ ಆಸ್ತಿ ಇದೆ, ಯಾರು ಬೇಕಾದ್ರೂ ನಿಮಗೆ ಹೆಣ್ಣು ಕೊಡ್ತಾರೆ. ಕೊಡ್ತಾರೆ ಕೊಡ್ತಾರೆ, ಆದ್ರೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹೆಣ್ ಸಿಗ್ಬೇಕಲ್ಲ. ಹೋಗ್ಲಿ, ಯಾರೇನಾದ್ರೂ ಲವ್ ಮಾಡ್ತಿದ್ದೀರಾ? ಲವ್ ಮಾಡಿದ್ದೀನಿ. ಯಾರನ್ನ? ಅದು ಹೇಳಿ. ಈ ಮಕ್ಕಳ? ಅವ್ರನ್ನಲ್ರಿ, ನಾನ್ ಮದ್ವೆ ಆಗೋ ಹುಡುಗಿನ ಕೇಳ್ತಿರೋದು. ಯು ಮೀನ್ ಲವ್? ಯಾ ಅದು ಅದು ಹೇಳ್ರಿ, ಯಾಕ್ ನಾಚಿಕೆ ಪಡ್ಕೋತಿದ್ದೀರಾ? ಅದು ಟೈಮ್ ಬರ್ಲಿ, ನಾನು ಹೇಳ್ತೀನಿ. ಕೋಗಿಲಿ ಕೆತ್ತಣ ಹೊಂಟೆಯ ಕೋಗಿಲಿ, ನನಗು ನಿನಗು ಒಂದು ನಂದಿದೆ. ಆಗೋ ಆಗೋ ಕೋಗಿಲಿ ಎತ್ತ ಹೊಂಟೆಯ ಕೋಗಿಲಿ, ಕೆತ್ತಣ ಹೊಂಟೆಯ ಕೋಗಿಲಿ, ಹೃದಯದೊಳಗೆ ಹೃದಯ ಅಂಟಿದೆ. ನೆನಪು ಒಂದು ನಬಿಲು ನನ್ನೆದೆಯ ಮುಗಿಲಿಗೆ, ಕನಸು ಒಂದು ಕೊಳಲು ನನ್ನುಸಿರ ಪ್ರೀತಿಗೆ, ಜೀವನ ಮರಳಿಸು ಮುಗಿಲ ಮಲ್ಲಿಗೆ. ಅಗೋ ಅಗೋ ಕೋಗಿಲಿ ಎತ್ತ ಹೊಂಟೆಯ ಕೋಗಿಲಿ, ಎತ್ತಣ ಹೊಂಟೆಯ ಕೋಗಿಲಿ, ನನಗು ನಿನಗು ಒಂದು ನಂಟಿದೆ. ಸೆಯೊಳಗೆ ಪ್ರೀತಿಯ ತಿಂಗಳ ಬೆಳಕಿದೆ, ಅಂಗಯ್ಯ ಅಂಗಳದೊಳಗೆ ನಾಳೆಯ ಬದುಕು ಬರೆದಿದೆ. ಮೌನಕ್ಕೆ ಸಾವಿರ ಅರ್ಥವ ಬರೆಯು ಮುಗುಡು ನಗೆಯ ನಿನ್ನ ಹೆಸರು, ಮುಗುಡು ನಗುವ ನಿನ್ನ ಒಳಗೆ ಹಗಲು ಇರುಳು ನನಗೆ ಉಸಿರು. ಅಗೋ ಅಗೋ ಕೋಗಿಲಿ ಎತ್ತ ಹೊಂಟೆಯ ಕೋಗಿಲಿ, ಕೆತ್ತಣ ಹೊಂಟೆಯ ಕೋಗಿಲಿ, ನನಗು ನಿನಗು ಒಂದು ನಂಟಿದೆ.
ಪಂಜರ ಕೊಲವೆ ಅಲ್ಲಿ ಚರ ನುಡಿಸೋರು ಯಾರು ನಮ್ಮ ಹತ್ತಿರ ನಡೆಯೋದು ನಿಲ್ಲದು ನಿಂತ ಮೇಲೆ ನಡೆಯದು ಇದು ತಾನೇ ಬಾಳ ಪ್ರಶ್ನೆ ಉತ್ತರ ಗಂಧವ ಕದ್ದರು ಗಾಳಿಗೆ ಅದು ಸ್ವಂತವಾಗದು ಹೃದಯ ಕದ್ದರು ಮನಸ್ಸಿಗದು ಸ್ವಂತವಾಗದು ಪ್ರೇಮಕ್ಕೂ ಸ್ನೇಹಕ್ಕೂ ನಡುವೆ ನಡೆಯುವ ಆರಂಭದ ಹೆಜ್ಜೆಯು ನನಗು ಜನುಮಕ್ಕೊಮ್ಮೆ ಬಂದು ಹೋಗು ಪ್ರತಿ ಜನ್ಮದ ನೆನಪು ನಿನಗು ಅದು ಅದು ಕೋಗಿಲೆ ಎತ್ತ ಕುಂಟೆಯು ಕೋಗಿಲೆ ಎತ್ತಣ ಕುಂಟೆಯು ಕೋಗಿಲೆ ನನಗು ನಿನಗು ಒಂದು ನಂಗಿದೆ ಅದು ಅದು ಕೋಗಿಲೆ ಎತ್ತ ಕುಂಟೆಯು ಕೋಗಿಲೆ ಕೆತ್ತಣ ಉಂಟೆಯ ಕೋಗಿಲೆ ಹೃದಯದೊಳಗೆ ಹೃದಯ ಅಂಟಿದೆ ನೆನಪು ಒಂದು ನವಿಲು ನನ್ನೆದೆಯ ಮುಗಿಲಿಗೆ ಕನಸು ಒಂದು ಕೊಳಲು ನನ್ನ ಉಸಿರ ಪ್ರೀತಿಗೆ ಜೀವನ ಹರಡಿಸು ಮುಗಿಲ ಮಲ್ಲಿಗೆ ಪ್ರಶಾಂತ್ ಮನೆ ತಾನೆ? ಹೌದು. ನೀವು? ನಾನು ಪ್ರೇಮ. ಈ ಹೆಸರನ್ನೆಲ್ಲ ಕೇಳಿದೀನಲ್ಲ. ಏ ಧರ್ಮ, ಬಾರ ಒಳಗೆ. ಯಾರದು? ಏನಾದ್ರು ಮದ್ವೆ ಆಗಿದ್ವೆ? ನೀನ್ ಬಿಡಪ್ಪ, ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಕಾಲೇಜ್ ಡೇಸ್ ನಲ್ಲೇ ಮಾಸ್ಟರ್ ನೀನು. ಮತ್ತ್ಯಾಕ್ ಬಂದ ಇವನ್ ಇಲ್ಲಿಗೆ? ಏನು ಹಾಗ್ ನೋಡ್ತಾ ಇದ್ಯಾ? ಓ, ಅರ್ಥ ಆಯ್ತು ಬಿಡು. ನೀನೆ ತಾನೆ ಹೇಳಿದ್ದು ನನ್ನ ಎಸ್ಟೇಟ್ ಬರ್ಬೇಕಾದ್ರೆ ಯೂನಿಫಾರ್ಮ್ ಅಲ್ಲಿ ಬರ್ಬೇಡ, ಸಿವಿಲ್ ಡ್ರೆಸ್ಸಲ್ ಬಾ ಅಂತ. ನೋಡು, ಸಿವಿಲ್ ಡ್ರೆಸ್ಸಲ್ ಬಂದಿದ್ದೀನಿ. ಯಾಕೆ ಕಾಣ್ತಾ ಇದ್ದೀನಿ? ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಾ? ಅಪ್ಪಿ ಆದೇಶ್, ಬನ್ನಿ 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 ಬನ್ನಿ. ನಿಮ್ಗೆ ಏನ್ ತಂದಿದ್ದೀನಿ ಗೊತ್ತಾ? ಚಾಕ್ಲೇಟ್. ಬೈ ದ ವೇ, ನನ್ ಮೊಬೈಲ್ ನ ಮರ್ತೊಟ್ಟೋಗಿದ್ನಪ್ಪ, ಅದನ್ನ ತಗೊಳೋಣ ಅಂತಾನೆ ಬಂದಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನ ನೀವು ಇವ್ನು ನೋಡ್ದಾಗ ನೋಡ್ತಾ ಇದ್ದೀರಾ? ನೀವು ನೋಡೋ ನೋಟ ಸರಿ ಇಲ್ಲ ಅದಕ್ಕೆ. ಯಾಕೆ? ಕಳ್ರನ್ನ ಪೊಲೀಸ್ನವ್ರು ನೋಡ್ದ ಕಾಣತ್ತ? ಪ್ರೇಮನ್ನೇ ನೋಡಕ್ ಬಂದು ನಾಟಕ ಆಡ್ತಿದ್ದಾನೆ. ನೋಡಿ, ನಾನು ಮೊದ್ಲಿಂದಾನು ಹೀಗೆ. ಈ ಪೊಲೀಸ್ ಟ್ರೈನಿಂಗ್ ಪ್ರಭಾವದಲ್ಲಿ ರೊಮ್ಯಾಂಟಿಕ್ ಲುಕ್ ಅಂತೂ ಬರೋದೇ ಇಲ್ಲ. ಪ್ರಶಾಂತ್, ಇವ್ರು ನಿಂಗೆ ಏನಾಗ್ಬೇಕು? ನನ್ನ ಕಸಿನ್. ತಮಾಷೆ ಏನೇ ಇದ್ರು ಅದ್ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಅದ್ ಸರಿ, ನಾಟಿ ಅಲ್ಲ. ಸಿಟಿಗೆ ಹೋಗಿದ್ದಾರೆ ಅಂಕಲ್. ಅಪ್ಪಿ, ಏನಪ್ಪ ನಿಮ್ ಕಸಿನ್ ಸಕ್ಕ ಡೈನಾಮಿಕ್ ಗರ್ಲ್, ಪಟ್ಟ ಅಂತ ಮಾತಾ ಉಂಟ್ಲಲ್ಲ. ಸರ್, ಎಸ್ ಸರ್, ಬರ್ತಾ ಇದ್ದೀನಿ ಸರ್, ಆನ್ ದಿ ವೇನೆ ಸರ್. ಓಕೆ ಸರ್, ಬರ್ತೀನಿ ಸರ್. ನಮ್ ಸಾಹೇಬ್ರದಪ್ಪ ಫೋನ್, ಈ ಇನ್ವೆಸ್ಟಿಗೇಷನ್ಗೆ ಅಂತ ಬಂದ್ರೆ ಇದೇ ಗೋಳು, ನೋ ರೆಸ್ಟ್ ಅಟ್ ಆಲ್. ಪ್ರಶಾಂತ್, ಇನ್ನೊಂದ್ಸಲ ಬಂದಾಗ ಎಲ್ರು ಸೇರಿ ಪಾರ್ಟಿ ಮಾಡೋಣ. ಓಕೆ, ನಾನು ಬರ್ತೀನಿ. ಪ್ರಶಾಂತ್, ನಿನ್ನ ಕಸಿನ ಕೇಳಿದೆ ಅಂತ ಹೇಳು. ನಿಮ್ಗೆ ಲವಲೋಕಿ ಮಾಡ್ತೀನಿ ಸಾಹೇಬ್. ಎಷ್ಟು ಸುಮ್ಮನೆ ಕೂತಲ ಯಾಕಡೆಗೆ? ನಮಸ್ಕಾರ ಸರ್.
ನೆಕ್ಸ್ಟ್ ಡೇ ನಮ್ಮ ಎಸ್ಟೇಟಿಗೆ ಬರುವಾಗ ಈ ಯೂನಿಫಾರ್ಮ್ ಅಲ್ಲಿ ಬರಬೇಡ. ನೀವು ನೋಡೋ ನೋಟ ಸರಿ ಇಲ್ಲ. ಅದಕ್ಕೆ ನನ್ನ ಕಸಿನ್ ಯಾಕೆ ಸ್ಟೇಷನ್ ಅಲ್ಲಿ ಇರ್ತೀನಿ ನೋಡಿ ಅಂಕಲ್. ನಾ ಬಿಡಲ್ಲ ನೋಡಿ, ಸುಮ್ನೆ ಜಾಗ ಬಿಡಿ ಹೋಗಿ. ಏನಾಗಿಲ್ಲ ತಾನೆ, ನಮಗೇನಾಗುತ್ತೆ, ಯಾರೇನ್ ಮಾಡ್ತಾರೆ, ಏನಾದ್ರೂ ಕನಸ್ಕೊಂಡ್ರ? ಕನಸು. ಆ ಇನ್ಸ್ಪೆಕ್ಟರ್ ಬಂದು ಪ್ರೇಮನ್ನ ಅರೆಸ್ಟ್ ಮಾಡಿದಾಗೆ, ನನಗೆ ಅವನಿಗೆ ಗಲಾಟೆ ಆದಾಗೆ, ಅಪ್ಪಿ ತಲೆ ಏಟಾದಾಗೆ, ಕೆಟ್ಟ ಕನಸು. ಮಕ್ಕಳಲ್ಲಿದ್ದಾರೆ ಮಕ್ಕಳು? ಮಕ್ಕಳು ಒಳಗಿದ್ದಾರೆ. ಅಪ್ಪಿ ಅಪ್ಪಿ ಅದೇ ನಿಮ್ಗೇನಾಗಿಲ್ಲ ತಾನೆ? ಯಾಕೆ ಅಂಕಲ್, ನಮ್ಗೇನಾಗಿದೆ, ಯಾಕೆ ಗಾಬರಿ ಆಗಿದ್ದೀರಾ? ನಿಮ್ಗೇನಾದ್ರೂ ಆದ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲಮ್ಮ. ಅಂಕಲ್, ನನ್ ಕೈ ತಡ್ಕೊಳಕ್ ಆಗಲ್ಲ. ಅಂಟಿ ಜೊತೆ ಒಂದ್ ರೌಂಡ್ ಹೋಗ್ ಬರೋಣ, ಎಲ್ಲ ಸರಿ ಆಗತ್ತೆ. ಹೌದು ಅಂಕಲ್, ನಮ್ಗೂ ರೌಂಡು, ಆಂಟಿಗೂ ರೌಂಡು. ಎದ್ದೇಳಿ ಎದ್ದೇಳಿ.
ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ಮೇಲೆ ಆಯ್ತು. ಏನ್ ಸುಮ್ನೆ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ನೀವು ಹೋಗ್ಲಿಲ್ಲ ಅಂದ್ರೆ ಮಕ್ಳು ಹೋಗಲ್ಲ, ಮಕ್ಳು ಹೋಗ್ಲಿಲ್ಲ ಅಂದ್ರೆ ಅವ್ರು ಹೋಗಲ್ಲ, ಎಲ್ಲ ಹಿಂಗೆ ಸುಮ್ನೆ ನಿಂತ್ಬಿಟ್ರೆ. ಮಕ್ಳಿಗೋಸ್ಕರನಾದ್ರು ಬನ್ನಿ. ಒಂದು ದಿನ ಕನ್ಸು ಕಂಡಿದ್ಯಾನಯ್ಯ? ಪಿಕ್ನಿಕ್ ಇರ್ಲಿ, ಒಂದು ಪಿಕ್ಚರ್ ಏನಾದ್ರು ಕರ್ಕೊಂಡು ಹೋಗಿದ್ದೇನಯ್ಯ? ಮತ್ತೆ ಅಂತ ಹಾಡ್ಬೇರೆ ಕೇಳು. ಹಂಗಲ್ಲ ಬಂಗಾರಿ, ನಮ್ಮ ಯಜಮಾನ್ರು ಅವ್ರ ಮಕ್ಳು ಅವರೆಲ್ಲ ಸಂತೋಷವಾಗಿದ್ರೆ ತಾನೆ ನಾವು ನೆಮ್ಮದಿಯಾಗಿರಕ್ ಸಾಧ್ಯ. ಬೇರೆಯವ್ರ ಮಕ್ಳ ಅಷ್ಟೇ ನಗ್ನತ್ತಾ ಇರ್ಬೇಕಾ? ನನಗೂ ಒಂದ್ ಮಗು ಕೊಡು, ನೀನು ನಗುವೆ ಅಂತೆ. ಅಯ್ಯಯ್ಯ ಶುರು ಆಯ್ತು ಮಗು ಜಪ. ಲೇ ಮಕ್ಳು ಮಕ್ಳು ಅಂತ ಯಾಕೆ ಬಡ್ಕೋತೀಯ? ನಮ್ ದೇಶದಲ್ಲಿರೋ ಜನ ಎಲ್ಲ ಮಕ್ಳು ಮಾಡ್ಕೊಂಡು ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಒಟ್ಟಿಗೆ ಎಲ್ಲ ಸಾಯ್ತಾ ಇದಾರೆ, ನಮ್ಗೆ ಯಾಕೆ ಮಗು ಬೇಕು? ಸುಮ್ನೆ ಬಿಡು. ಪ್ರೇಮ ಹೋದಾಗಿಂದ ಈ ಚೇತನ್ ನೋಡಕ್ ಆಗ್ತಿಲ್ಲ ಕಣ. ಪ್ರೇಮನ್ನ ಎಲ್ಲಿ ಅಂತ ಹುಡ್ಕೋದು? ಹುಚ್ಚಿನ ತರ ಮಾತಾಡ್ಬೇಡ. ಆಕ್ಸಿಡೆಂಟ್ ಅಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ಇದ್ದವರೆಲ್ಲ ಸತ್ತೋದ್ರು ಅಂತ ಪೇಪರ್ ಅಲ್ಲೆಲ್ಲ ಬಂದಾಯ್ತು, ಡಿಪಾರ್ಟ್ಮೆಂಟ್ ಅಲ್ಲೂ ಕನ್ಫರ್ಮ್ ಆಯ್ತು. ಮತ್ತೆ ಅದೇ ಮಾತಾಡ್ತಿಲ್ಲ? ಎಷ್ಟ್ ಸಲ ಹೇಳೋದು ಪ್ರೇಮ ಬದುಕಿಲ್ಲ ಅಂತ? ನಿನ್ನ ಮನಸ್ಸು ಹೇಗ್ ಬದುಕಿದಾಳೆ ಅಂತ ಅನಿಸ್ತಿದೆಯೋ ನನ್ನ ಮನಸ್ಸಿಗೂ ಹಾಗೆ ಅನಿಸ್ತಿದೆ. ಹೌದು ಕಣ, ಪ್ರೇಮ ಬದುಕಿದಾಳೆ. ಇವತ್ತಲ್ಲ ನಾಳೆ ನಮಗ್ ಸಿಕ್ಕೇ ಸಿಗ್ತಾಳೆ. ಒಂದ್ ನಿಮಿಷ ಬಂದೆ. ಆಂಟಿ, ನನ್ ಬಳೆ ಬಿದ್ದೋಗಿದೆ. ಎಲ್ಲಿದೆ ಗೊತ್ತಿಲ್ಲ. ಏನು ಆಂಟಿ ಹೆಸರು ಕರೀತಿದ್ಯಾ? ಕರ್ದಿಲ್ಲ ಕಣೆ, ಬೈಕ್ ಮೇಲೆ ಪ್ರೇಮ ಅಂತ ಹೆಸರು ಬರ್ದಿದೆ. ಏನ್ ಹೇಳ್ತಿದ್ದೀರಾ? ನಿಮ್ ಫ್ರೆಂಡ್ಸ್ ಆಗಿ ಇಲ್ಲಿಗೆ ಬರಕ್ ಹೋಗ್ತಾರೆ, ಮೋಸ್ಟ್ಲಿ ನೀವು ನಂತರ ಕನ್ಸ್ ಕಂಡಿರ್ಬೇಕು. ಅಯ್ಯೋ, ಇದು ಕನಸಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಆದೇಶ್, ನೀನ್ ನೋಡ್ಲಿಲ್ವಾ ಬೈಕ್ ಅಂಕಲ್? ಹೌದು ಅಂಕಲ್, ಬೈಕ್ ಮೇಲೆ ಪ್ರೇಮ ಅಂತ ಹೆಸರು ಬರ್ದಿತ್ತು. ನಾನು ಹೇಳ್ಲಿಲ್ವಾ? ಸಾರಿ, ಅವ್ರ ನಿಮ್ಮನ್ನ ನೋಡಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ಅವ್ರನ್ನ ಹೇಗಾದ್ರೂ ಮಾಡಿ ನಾನ್ ಪತ್ತೆ ಹಚ್ಚುತ್ತೀನಿ. ಬನ್ನಿ ಹೋಗೋಣ ಪ್ಲೀಸ್, ಎದ್ದೇಳಿ. ಏನ್ ಅಲ್ಲಿ ನಿಂತಿದ್ದೀರಾ? ಬಂದ್ರಲ್ಲ, ಒಂದ್ ನಿಮಿಷ ಅಲ್ಲೇ ನಿಂತೀರಿ, ಸ್ಪೆಷಲ್ ಕಾಫಿ ತರ್ತೀನಿ.
ಪ್ರೇಮ. ನಾನು ವಿಜಯ್. ಹೇಗಿದ್ದೀರಾ ಪ್ರೇಮ? ನೀವು ಪೊಲೀಸ್ ವ್ಯಾನ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಿ ಅಂತ ಎಲ್ರು ಹೇಳ್ತಿದ್ರು, ಪೇಪರ್ನಲ್ಲೂ ಹಾಗೆ ಬಂದಿತ್ತು. ಬಟ್ ನನ್ನ ಮನಸ್ಸು ಅದನ್ನ ಒಪ್ಪಲಿಲ್ಲ. ನನಗೆ ಗೊತ್ತಿತ್ತು ನೀವು ಬರ್ತಿದ್ದೀರಾ ಅಂತ. ಅಬ್ಬಬ್ಬಾ, ನಿಮ್ಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತೇನ್ರಿ? ನನ್ನನ್ನು ಹುಡುಕುವಂತ ಅವಶ್ಯಕತೆ ನಿಮ್ಗೇನಿದೆ? ಅವಶ್ಯಕತೆನ? ಕಮ್ ಆನ್, ನಿಮ್ ತಾಯಿ ಆಸೆನ ನೆರವೇರಿಸ್ಬೇಕಲ್ಲ. ಲುಕ್ ಮಿಸ್ಟರ್ ವಿಜಯ್, ಮತ್ತೆ ಹಳೆದನ್ನೆಲ್ಲ ಕೆತ್ತಿ ತೊಂದರೆ ಕೊಡ್ಬೇಡಿ. ಛೇ ಛೇ, ತೊಂದರೆನಾ ನಿಮಗೆ? ನಾನು ನನ್ನ ತಾಯಿಗೆ ನನಗೆ ಡಿಫ್ರೆನ್ಸ್ ಬರೋದಕ್ಕೆ ಕಾರಣ ನೀವೇ. ನಗ್ತಾ ಇದ್ದ ನಮ್ಮ ಬಾಳನ ನೋವು ತಳೆದವರು ನೀವೇ. ನಾನು ಕ್ಲಿಯರ್ ಆಗಿ ಹೇಳಿದ್ನಲ್ಲ ನಾನು ನಿಮ್ಮನ್ನ ಮದ್ವೆ ಆಗಲ್ಲ ಅಂತ, ಮತ್ತೆ ನನ್ನ ಹಿಂದೆ ಸುತ್ತ ಅಗತ್ಯ ಏನಿದೆ? ಈಗ ಅಗತ್ಯ ಮೊದಲಿಗಿಂತಲೂ ಹೆಚ್ಚಾಗಿ. ಅವಾಗ ನಿಮ್ ತಾಯಿ ಇದ್ರು ಪ್ರೇಮ, ಇವಾಗ ಅವಳೇ. ನನ್ನಿಂದ ದೂರ ಆದ್ಮೇಲೆ ನನಗೆ ಬೇರೆ ಯಾರು ಬೇಕಾಗಿಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ? ಅವಾಗ ನಿಮ್ ತಾಯಿನ ಬಿಟ್ಟು ಬರಕ್ ಆಗೋದಿಲ್ಲ ಅಂದ್ರೆ, ಇವಾಗ ಈ ಮನೆ ಈ ವಾತಾವರಣ ಮಕ್ಕಳನ್ನ ಬಿಟ್ಟು ಬರಕ್ ಆಗೋದಿಲ್ಲ ಅಂತಿದ್ದೀರಾ? ಸುಳ್ಳು ಹೇಳ್ತಾ ಇದ್ದೀರಾ? ಪ್ರೇಮ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ನಾನ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಈ ಮಾತನ್ನು ಮುಂದುವರಿಸ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಲೋ ಹಲೋ, ನೀವು? ಹಾಯ್, ಐ ವಿಜಯ್. ಐ ಆಮ್ ಪ್ರಶಾಂತ್. ಓಕೆ, ನಾನು ಪ್ರೇಮ ಅವರ ಮಾವನ್ ಮಗ. ಮಾವನ್ ಮಗನ? ಪ್ರೇಮ ಅವರು ಇಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ಹೇಳ್ತೀನಿ ಹೇಳ್ತೀನಿ, ಎಲ್ಲ ನಿಧಾನವಾಗಿ ಹೇಳ್ತೀನಿ, ಬನ್ನಿ ಪ್ಲೀಸ್. ಹಲೋ, ಇಲ್ಲೊಬ್ಬರೇ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಅಲ್ಲ, ಇನ್ನು ಎಷ್ಟು ದಿವಸ ಅಂತ ಈ ಒಂಡಿತನದ ನೋವನ್ನು ಅನುಭವಿಸ್ತೀರಾ? ಪ್ರಶಾಂತ್ ಹತ್ರ ನಾನು ಎಲ್ಲ ವಿಷಯನೂ ತಿಳಿಸಿದೆ. ನಿಮ್ಮನ್ನು ಮದುವೆ ಆಗೋನು ನಾನೇ ಅಂತ ಕೂಡ ಹೇಳಿದೆ. ಅವರು ತುಂಬ ಸಂತೋಷ ಪಟ್ಟರು. ಪ್ರೇಮ, ನಿಮ್ಮನ್ನು ನೋಡಿದ ಮೊದಲನೇ ದಿವಸ ಅದೇ ಬಸ್ ಸ್ಟಾಪ್ನಲ್ಲಿ ನಿಮ್ಮ ತಾಯಿ ಚುಡಾಯಿಸಿದ ಹುಡುಗರಿಗೆ ಹೊಡೆದ್ರಲ್ಲ, ವಾವ್ ಫ್ಯಾಂಟಾಸ್ಟಿಕ್, ಅವತ್ತೇ ನೀವು ನನ್ನ ಹೃದಯದಲ್ಲಿ ಬೇರು ಹುಡ್ಬಿಟ್ರಿ. ಸಂಬಂಧ ಬೆಳ್ಸೋಣ ಅಂತ ನಿಮ್ಮನೆಗೆ ಬಂದೆ. ಮದುವೆ ಆದ್ರೆ ನಿಮ್ಮನ್ನೇ ಅಂದೆ. ಸುತ್ತಿ ಬಳಸಿ ಮಾತಾಡೋದು ಬೇಡ, ನಿಮ್ಮನ್ನ ಈ ವಾತಾವರಣದಿಂದ ದೂರ ಮಾಡೋದಕ್ಕೆ ನನಗೂ ಇಷ್ಟ ಇದೆ. ನಾವು ಮದುವೆ ಆದ್ಮೇಲೂ ನೀವು ಈ ಮನೇನ ಮಕ್ಕಳನ್ನ ನೋಡೋದಕ್ಕೆ ಅವಾಗವಾಗ ಬರ್ತಾ ಇರ್ಬೋದು. ಪ್ರೇಮ, ನೀವು ಅಪರಾಧಿಯಾಗಿ ಜೈಲಿನಲ್ಲಿ ಕುಳಿಯೋದು ಬೇಡ, ಪೊಲೀಸ್ನವರಿಂದ ತಲೆ ತಪ್ಪಿಸ್ಕೊಂಡು ಓಡಾಡೋದು ಬೇಡ. ಓಕೆ, ನಾನು ಮತ್ತೆ ಬರ್ತೀನಿ. ಬಾಯ್. ಒಂದ್ ನಿಮಿಷ ಮಿಸ್ಟರ್ ವಿಜಯ್. ಕರೆದ್ರ ಹೇಳಿ. ನೀವು ನಿಂತಿರೋ ಜಾಗ ನೋಡಿ, ನೀವು ಆ ಕಡೆ ದಡ, ನಾನು ಈ ಕಡೆ ದಡ. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಯು ಮಸ್ಟ್ ಬಿ ಜೋಕಿಂಗ್. ವಿಜಯ್ ಏನ್ ಮಾತಾಡ್ದ? ವಿಜಯ್ ತಾಳ್ಮೆನ ಮೆಚ್ಕೋಬೇಕಂತೆ. ನೋಡಿ, ಸುಮ್ಮನೆ ಹಠ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಆಗಿದ್ದಾಗೋಯ್ತು, ಅದು ಅಲ್ಲದೆ ನಿಮ್ ತಾಯಿಗೆ ನಿಮ್ಮನ್ನ ವಿಜಯ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅಲ್ಲ. ಓಹೋ, ಸಾಕಷ್ಟು ಮಾತಾಡಿದ್ದಾನೆ ಅಲ್ಲ. ಅವನ್ ಮಾತಾಡಿರೋದ್ರಲ್ಲಿ ಏನು ತಪ್ಪಿಲ್ಲ. ತಪ್ಪು ಸರಿ ಡಿಸೈಡ್ ಮಾಡೋಳು ನಾನು. ಸಾರಿ, ನಿಮ್ಮ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಹೇಳೋದಿಕ್ಕೆ ನಾನ್ಯಾರು? ನಾನ್ಯಾರು? ಆದ್ರೂ ನನಗೆ ಸರಿ ಅನ್ಸುದಿನ ನಾನು ಹೇಳ್ತಾ ಇದ್ದೀನಿ. ನೋಡಿ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ,
ನಿಮ್ ಪರಿಸ್ಥಿತಿ ಏನು ಅಂತ ನನಗಿಂತ ವಿಜಯ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರಿಗೆ ಅನ್ಯಾಯ ಆಗ್ಬಾರ್ದಲ್ಲ. ಯಾರ ಸ್ವಾರ್ಥ? ಅನ್ಯಾಯ ಆಗ್ತಿರೋದು ಯಾಕೆ? ನನ್ ಮಕ್ಕಳ ಮುಖದಲ್ಲಿ ನೀವು ಬಂದಾಗ್ಲಿಂದ ಹೊಸ ನಗು, ಹೊಸ ಚೈತನ್ಯ ನೋಡಿದೆ. ಅದು ಯಾವಕ್ಕೂ ಹಾಗೆ ಇರ್ಲಿ ಅಂತ ನಾನು ಆಸೆ ಪಟ್ಟೆ. ಆ ಮಕ್ಕಳಿಗೋಸ್ಕರ ನೀವು ಇಲ್ಲೇ ಇರಿ ಅಂತ ಹೇಳಿದೆ. ಅದು ಅದು ನಿಜವಾದ ಸ್ವಾರ್ಥ. ನೀವು ವಿಜಯ್ ಜೀವನಕ್ಕೆ ಅನಿವಾರ್ಯ ಅಂತ ಗೊತ್ತಿದ್ರು ಕೂಡ ಅನ್ಯಾಯ ಅಲ್ಲ. ಆಕ್ಸಿಡೆಂಟ್ ಆಗಿ ಬಿದ್ದವಳನ್ನ ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡಿ ಮನೆಯವಳ ತರ ನೋಡ್ಕೊಂಡ್ರಲ್ಲ, ನಾನು ಅಪರಾಧಿ ಅಂತ ಗೊತ್ತಿದ್ರು ನನಗೆ ಆಶ್ರಯ ಕೊಟ್ರಲ್ಲ. ನನ್ನ ಇಡೀ ಜೀವನ ನನ್ನ ತಾಯಿ ಪ್ರೀತಿಯಿಂದ ತುಂಬಿತ್ತು ಅಂತ ಕೇಳಿ ಕೂಡ ಅದೇ ಪ್ರೀತಿನ ಮಕ್ಕಳ ತೋರ್ಸು ಅಂತ ಹೇಳಿ ನನ್ನ ಜೀವನಕ್ಕೆ ಹೊಸ ಹುರುಪನ್ನ ಕೊಟ್ಟವ್ರನ್ನ, ಅದಕ್ಕೆ ಕಾರಣ ಆದವ್ರನ್ನ ಬಿಟ್ಟು ಈಗ ವಿಜಯ್ ಹಿಂದೆ ಹೋದ್ರೆ ಅದು ನಿಸ್ವಾರ್ಥ ಅಲ್ಲ, ಸ್ವಾರ್ಥ. ಬೇಡ, ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ವಿಜಯ್ ನಿಮ್ ಜೀವನದ ಭವಿಷ್ಯ. ಇಷ್ಟು ದಿನ ನೀವು ನನ್ನ ಜೊತೆ ಇದ್ದಿದ್ದೆಲ್ಲ ಒಂದು ಸುಂದರವಾದ ಕನಸು ಅಷ್ಟೇ. ಮಕ್ಕಳು ಅಳ್ತಾರೆ, ಅವರತ್ತಾಗ ಅವ್ರನ್ನ ಸಮಾಧಾನ ಮಾಡಕ್ಕೆ ಬೇರೆ ದಾರಿ ಹುಡುಕದಾಯ್ತು. ನೋಡಿ, ನಿಮ್ ತಾಯಿ ಕನಸು ನಮ್ಮೆಲ್ಲರ ಕನಸು. ಅಯ್ಯೋ, ನನಗೆ ತುಂತುರು ದಿನ
ಮಗಳ ಹೊಂಬಿಸಿಲಲ್ಲಿ ಕಂಡೆ, ಹೊಂಬಿಸಿಲನು ನಡು ಇರುಳಲಿ ಕಂಡೆ, ಉಸಿರಾಟದ ಬಿರುಗಾಳಿಗೆ ಎದೆ ಸೀಳುತ್ತಿದೆ, ಎದೆಯಾಳದ ಭಾವನೆಗಳು ಕೈ ಬೀರುತ್ತಿದೆ, ಹಗಲೆಂದು ಇರುಳು ಆಗದು, ಇರುಳಲ್ಲಿ ಹಗಲು ಕಾಣದು, ಒಳ ಮಾತು ನೂರು ಕೇಳೋರು ಯಾರು, ನೆನಪೊಂದು ನಗೆ ತುಂತುರು, ಎಲ್ಲ ಮರುಭೂಮಿಯಾಯ್ತು, ಒಳ ಮಾತು ನೂರು ಕೇಳೋರು ಯಾರು, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮೌನವಾಗಿದ್ದ ಈ ಮನೆಯಲ್ಲಿ ಮುಗುಳ್ನಗೆ ಶುರುವಾಯ್ತು. ಆ ಮುಗುಳ್ನಗೆಲಿ ಮಕ್ಕಳು ತೇಲಾಡ್ತಾ ಪ್ರಪಂಚನೇ ಮರೆತು ಪ್ರೇಮ ಹಚ್ಕೊಂಡ್ರು. ಆದ್ರೆ ಈಗ ಆ ಪ್ರೇಮನ ಕಿತ್ಕೊಳಕ್ಕೆ ಇನ್ನೊಬ್ಬ ಬಂದಿದ್ದಾನೆ. ನಾನೆ ನನ್ ಯಾಕೋ ಭಯ ಆಗ್ತಿದೆ. ಮತ್ತೆ ಈ ಮನೆ ಎಲ್ಲಿ ಸ್ಮಶಾನ ಭವನವಾಗ್ಬಿಡುತ್ತೋ? ತಾಯಿ ಮಡಿಲ್ ತುಂಬಿರೋ ಈ ಮನೆ ಮತ್ತೆ ಎಲ್ಲಿ ತಬ್ಲಿ ಆಗುತ್ತೋ? ನಗ್ತಾ ಇರೋ ಮಕ್ಕಳ ಮನಸ್ಸು ಎಲ್ಲಿ ಬಾರಾಗುತ್ತೋ ಅಂತ. ನೋಡಿ, ನೀವು ಭಯ ಪಡಬೇಡಿ, ನನ್ನ ಮಾತು ಕೇಳಿ. ನೀವು ಇಷ್ಟು ದಿವಸ ಮದುವೆ ಆಗದೆ ಇದ್ದಿದ್ದು ಆ ಬರೋಳು ಹೇಗಿರ್ತಾಳೋ ಏನೋ, ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋತಾಳೋ ಇಲ್ವೋ ಅನ್ನೋ ಭಯ ಆಯ್ತು. ಆದ್ರೆ ಈಗ ಭಯ ಇಲ್ಲ. ಇವಳು ಮನೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ನಮ್ಮ ಎಸ್ಟೇಟ್ಗೂ ಉಸಿರಾಗಿದ್ದಾಳೆ. ನಿಮ್ ಸ್ನೇಹನ ಪ್ರೀತಿ ತಿರುಗಿಸಿದ್ರೆ ಆ ಮಕ್ಕಳಿಗೂ ಒಳ್ಳೆ ತಾಯಿ ಆಗ್ತಾಳೆ, ನಿಮ್ಗೂ ಒಳ್ಳೆ ಹೆಂಡತಿ ಆಗ್ತಾಳೆ. ನನಗೆ ಹೆಂಡತಿ ಯಾಕೆ? ಅವಳಿ ಮನೆ ಬಿಟ್ಟು ಹೋಗ್ಬೇಕಾ? ಅವಳ ಸ್ವಂತಕ್ಕೆ ನಾ ಕಿತ್ಕೊಳ್ಳೋ ಪ್ರಯತ್ನ ಪಟ್ರೆ ಬೇರೆಯವ್ರಿಗೂ ನನಗೂ ಏನ್ ವ್ಯತ್ಯಾಸ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವಳಿ ಮನೆ ಬಿಟ್ಟು ಹೋದ್ರೆ ಮಕ್ಕಳು ತಬ್ಲಿ ಆಗೋದನ್ನ ನಾನ್ ನೋಡ್ಬೇಕಾ? ನೀನ್ ನೋಡ್ಬೇಕಾ? ನೋಡು, ನಾನು ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇನ್ನೊಂದ್ಸಲ ಮದುವೆ ವಿಷಯ ಮಾತ್ರ ಎತ್ಬೇಡ. ನಿಮ್ಗೆ ಈ ಮನೆ ಇಷ್ಟ ಆಯ್ತಾ? ಯಾಕೆ? ಮಕ್ಕಳು ಇಷ್ಟ ಆಯ್ತು. ಇಲ್ಲಿ ವಾತಾವರಣ, ತೋಟ ಎಲ್ಲ ಇಷ್ಟ ಆಯ್ತು. ನನ್ ಹೆಂಡತಿ ಅವರು ಇಷ್ಟ ಆದ್ರು. ನಮ್ಮ ಯಜಮಾನ್ರು ಇಷ್ಟ ಆಯ್ತು. ನನಗೂ ತುಂಬಾ ಇಷ್ಟ. ಅದಕ್ಕೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಟ್ಟಿದ್ದೀನಿ. ಇಷ್ಟು ಪ್ರೀತಿ ವಿಶ್ವಾಸ ಯಾರು ತೋರಿಸಲ್ಲ. ಹೌದು ನೋಡಿ, ನೀವು ಈ ಮಕ್ಕಳನ್ನ ತಾಯಿ ಹಾಗೆ ನೋಡ್ಕೋತಾ ಇದ್ದೀರಾ. ಅದಕ್ಕೆ ನೀವು ನಮ್ಮ ಯಜಮಾನ್ರ ಕೈ ಹಿಡಿದು ಇಲ್ಲೇ ಯಾಕೆ ಪರ್ಮನೆಂಟ್ ಆಗಿರ್ಬಾರ್ದು? ಯಾಕೆ ಸಾಧ್ಯ ಇಲ್ಲ? ಆ ಮಕ್ಕಳ ಪ್ರೀತಿ, ಯಜಮಾನ್ರ ಪ್ರೀತಿ ಯಾವುದು ಬೇಡ ಅಂತೀರಾ? ಪ್ರೀತಿ ನನ್ನ ಬೇಡ ಅಂತಿಲ್ಲ, ಆದ್ರೆ ಈ ವಿಷಯ ನೀವ್ ಹೇಳೋ ಅಷ್ಟು ಸುಲಭ ಅಲ್ಲ. Yeah.
ಹಲೋ ಇನ್ಸ್ಪೆಕ್ಟರ್. ಓಕೆ, ನಾನು ಈಗಲೇ ಬರ್ತಾ ಇದ್ದೀನಿ. ಬೇಡ ಆಂಟಿ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ನಿನ್ನೆ ನಾನು ಏನೇನೋ ಮಾತಾಡಿದೆ ಅಂತ ಈ ನಿರ್ಧಾರ ತಗೊಂಡ್ರ? ನಿನ್ನೆ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂದ್ರೆ ಮತ್ತೆ ನೀವು ವಿಜಯ್ ಜೊತೆ ಹೋಗೋ ನಿರ್ಧಾರ ಮಾಡಿದ್ರ? ಇಲ್ಲ, ಪೊಲೀಸ್ನವ್ರ ಜೊತೆ ಹೋಗೋ ನಿರ್ಧಾರ ಮಾಡಿದ್ದೀನಿ. ಏನ್ ಮಾತಾಡ್ತಿದ್ದೀರಾ? ನೀವ್ ಅವತ್ ಕನಸು ಕಂಡ್ರಲ್ಲ, ಅದು ನಿಜ ಆಗ್ತಿದೆ. ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಎಲ್ಲ ವಿಷಯನ ತಿಳಿಸಿದೆ. ಅವ್ರ ಅರೆಸ್ಟ್ ಮಾಡಕ್ ಮುಂಚೆ ನಾನೇ ಅರೆಸ್ಟ್ ಆಗ್ತಿದ್ದೀನಿ. ಅವ್ರಕ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ? ಪ್ಲೀಸ್ ಆಂಟಿ, ನಾವೇನು ಹಠ ಮಾಡೋದಿಲ್ಲ, ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀವಿ. ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ ಆಂಟಿ. ನೀವು ದುಡುಕ್ಬಿಟ್ರಿ ಪ್ರೇಮ, ಪೊಲೀಸ್ನವ್ರು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು? ನೀವು ವಿಜಯ್ ಜೊತೆ ಹೋಗ್ಲಿ ಅಂತ ಹೇಳಿದ್ನೆ ಹೊರತು. ಹಲೋ ಎವ್ರಿಬಡಿ, ಏನಾಗ್ತಾ ಇದೆ ಇಲ್ಲಿ? ಓ, ಪ್ರೇಮ ಅವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡ್ತಾ ಇದ್ದೀರಾ? ಗುಡ್, ದಟ್ಸ್ ವೆರಿ ಗುಡ್. ರೀ ಪ್ರಶಾಂತ್, ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ ರೀ. ಯಾಕಂದ್ರೆ ನೀವು ಬರೀ ಪ್ರೇಮ ಅವ್ರಿಗಷ್ಟೇ ಅಲ್ಲ, ನನಗೂ ಹೊಸ ಲೈಫ್ ಕೊಟ್ಟಿದ್ದೀರಾ. ಆ್ಯಂಡ್ ಪ್ರೇಮ, ಥ್ಯಾಂಕ್ಸ್ ಅ ಲಾಟ್. ಕಡೆಗೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ. ಅರ್ಥ ಮಾಡಿಸಿದ್ರ? ನನ್ನ ತಾಯಿ ನನ್ನಿಂದ ದೂರ ಆದ್ಮೇಲೆ ಇಡೀ ಜಗತ್ತೇ ನನಗೆ ಬೇಡ ಅನ್ನಿಸ್ತು. ಸಂತೋಷದ ಒಂದೇ ಒಂದು ಎಳೆ ಕೂಡ ನನಗೆ ಕಾಣಿಸ್ತಿಲ್ಲ. ಈ ಮನೆ, ಈ ವಾತಾವರಣ, ಈ ಮಕ್ಕಳು ನನ್ನನ್ನು ಕಟ್ಟಾಕ್ಬಿಟ್ರು. ಇನ್ನು ನನ್ನನ್ನು ಪ್ರೀತಿಸೋ, ನಾನು ಪ್ರೀತಿಸೋ ಜನ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಅಮ್ಮನ ಕಳ್ಕೊಂಡೆ, ದುಃಖ ಆಯ್ತು. ಇವರನ್ ಕಂಡೆ ಬದುಕು ಆಸೆ ಚಿಗಿರ್ತು. ಏನ್ ಮಾಡೋದು, ನನ್ನ ಅದೃಷ್ಟನ ಸರಿ ಇಲ್ವಲ್ಲ. ಅಮ್ಮ ನನ್ನ ಎಷ್ಟೆಲ್ಲ ಧೈರ್ಯವಾಗಿ ಬೆಳೆಸಿದ್ರು, ದೃಢವಾಗಿರ್ಬೇಕು ಅಂತ. ಇಲ್ಲ, ಇಲ್ಲ ಪ್ರೇಮ, ನೀವು ಸೋತಿಲ್ಲ, ನೀವು ಗೆದ್ರಿ. ನಿಮಗೆ ಸಿಗ್ಬೇಕಾ ನಿಜವಾದ ಜೀವನ ನಿಮಗೆ ಸಿಕ್ತು. ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ. ಅಲ್ನೋಡಿ, ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಳ್ಳೋರ್ಗೆ ಈ ಬೇಡಿ ಹೊರತು ತಾವಾಗೆ ಬಂದ್ ಕೈ ಕೊಡೋರ್ಗಲ್ಲ ಈ ಬೇಡಿ. ವೆರಿ ಗುಡ್ ಫ್ರೆಂಡ್, ನನ್ ಸ್ನೇಹಿತ. ಸ್ನೇಹಿತ ಮಾಡೋ ಉಪಕಾರನ ನೆಚ್ಕೊಂಡೆ. ಆನ್ ಡ್ಯೂಟಿ, ನನ್ನ ಡ್ಯೂಟಿ ನಾನು ಮಾಡ್ಲೇಬೇಕಲ್ಲ. ಅಪರಾಧಿ ಅಲ್ಲದೆ ಇದ್ರು ತಲೆ ತಪ್ಪಿಸ್ಕೊಂಡು ಓಡಾಡಿ ನಿರಪರಾಧಿ ಅಂತ ಪ್ರೂವ್ ಮಾಡೋ ಅವಕಾಶನ ಕಳ್ಕೋಬಾರ್ದಲ್ಲ. ಸ್ನೇಹಕ್ಕೆ ಅಪಕಾರ ಮಾಡೋಂತ ಸ್ನೇಹಿತ ಅಲ್ಲ ಈ ಧರ್ಮ. ಆದಷ್ಟು ಬೇಗ ಪ್ರೇಮನ್ನ ಈ ಎಸ್ಟೇಟ್ಗೆ ವಾಪಸ್ ಕಳಿಸ್ತೀನಿ. ಓಕೆ, ಧರ್ಮ ಅಂತ ಹೆಸರು ಇಟ್ಕೊಂಡು ಆ ಕೆಲಸನ ನೀವು ಮಾಡಬೇಡಿ, ನಾನು ಲಾಯರೇ ಮಾಡ್ತಾನೆ. ಮಿಸ್ಟರ್ ಆರ್ಕಿಟೆಕ್ಟ್ ವಿಜಯ್, ಕೊಲೆಗಾರ ಕೊಲೆ ಮಾಡುವಾಗ ಏನಾದ್ರು ಒಂದು ಸಣ್ಣ ಕ್ಲೂ ಬಿಟ್ಟು ಹೋಗೋದು ಲಾಯರ್ಗಿಂತ ಮೊದಲು ಪೊಲೀಸ್ನವ್ರಿಗೆ ತಿಳಿಯುತ್ತೆ ಅನ್ನೋದನ್ನ ಮರಿಬೇಡಿ.
ಕೊಲ್ಲಮ್ಮ. ಹೋಗ್ಬೇಡ ಕಂದ, ಹೋಗ್ಬೇಡ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಶಿವು, ಮಂಜು, ನಿಮ್ ತಾಯಿ ಆಕ್ಸಿಡೆಂಟ್ ಮಾಡಿದವನ್ನ ಒಡೆದು ಕೊಂದವರು ನಾವೇ ಅಂತ ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಅರೆಸ್ಟ್ ಆಗಿದ್ದಾರೆ. ನಿಮ್ ಮೇಲಿನ ಕೇಸು ವಿಡ್ರಾ ಆಗಿದೆ. ನಾ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಇವರ ಅಪರಾಧಿ ಆಗೋದ? ಶಿವು, ಯಾಕೋ ಇಂಥ ಕೆಲಸ ಮಾಡಿದ್ರೆ ಮಾತಾಡ್ರು. ನಿಮ್ಮನ್ನೆಲ್ಲ ನಾನು ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ಬೇಕು. ನಿಮ್ಮಲ್ಲಿ ಇಷ್ಟು ದೊಡ್ಡ ಗುಣ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪ್ರೇಮ, ನೀವೇನೋ ವರಿ ಮಾಡ್ಕೋಬೇಡಿ, ಇವ್ರನ್ನೆಲ್ಲ ಹೊರಗೆ ತರೋ ಜವಾಬ್ದಾರಿ ನಂದು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಧಾನದ ಮಾತಾಡಬೇಡಿ ಇನ್ಸ್ಪೆಕ್ಟರ್. ಇವ್ರದ್ದೇನು ತಪ್ಪಿಲ್ಲ ಅದು ನನಗೂ ಗೊತ್ತು. ನಿಮ್ಮ ತಾಯಿ ಆಕ್ಸಿಡೆಂಟ್ ಬರೀ ಆಕ್ಸಿಡೆಂಟ್ ಆಗಿರ್ಲಿಲ್ಲ, ಅದೊಂದು ಕೊಲೆ ಪ್ರಯತ್ನ ಅಂತ ಕ್ಲೂ ಸಿಕ್ತು. ಆ ಜಾನ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ಗೆ ಅಂತ ಹೊರಟಾಗ ಪ್ರೇಮ ಸಿಗ್ಲಿಲ್ಲ. ಅವ್ರ ಮನೇನ ಶೋಧನೆ ಮಾಡ್ತಾ ಇರುವಾಗ ಅವರು ಬರೆದಿಟ್ಟಿದ್ದ ಡೈರಿ ಬುಕ್ ಸಿಕ್ತು. ಆ ಡೈರಿ ಬುಕ್ ನ ತೆಗೆದು ನೋಡಿದಾಗ ನನ್ನ ಇನ್ವೆಸ್ಟಿಗೇಷನ್ಗೆ ಬೇಕಾದ ಎಲ್ಲ ಕ್ಲೂನು ಸಿಕ್ತು. ನಿಮ್ಮ ತಾಯಿ ಸಾಯೋದಕ್ಕೆ, ನೀವು ಜೈಲ್ ಸೇರೋದಕ್ಕೆ ಯಾರ ಕಾರಣ ಗೊತ್ತಾ? ಯಾರು? ನಿಮ್ಮ ತಾಯಿನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡ್ಲಿಲ್ಲ, ಆಕ್ಸಿಡೆಂಟ್ ಮಾಡಿ ಹಾಸಿಗೆ ಹಿಡಿಯೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಯಾವಾಗ ನಿಮ್ಮ ತಾಯಿ ಸತ್ತೇ ಹೋದ್ರು ಆಗ ಅವನು ತುಂಬಾನೇ ಗಾಬರಿ ಆದ. ಅಷ್ಟ್ರಲ್ಲಿ ಒಬ್ಬ ಬೈಕ್ ಆಕ್ಸಿಡೆಂಟ್ ಮಾಡಿದವನ್ನ ನೀವು ಚೆನ್ನಾಗಿ ಹೊಡಿತಾ ಇದ್ರು, ಅವನು ತುಂಬಾನೇ ಪೆಟ್ಟಿತ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಿದ್ದ ಆ ಕೊಲೆಗಾರ. ಸತ್ತೋನ್ ಶರ್ಟ್ ಮೇಲೆ ಇವನ್ ಶೂ ಗುರುತು ವಿಟ್ನೆಸ್ ಆಯ್ತು. ಸ್ಟೇಷನ್ಗೆ ತಾನೇ ಫೋನ್ ಮಾಡಿ ಹೇಳಕೊಟ್ಟಾಗ ಸ್ಟೇಷನ್ ಅಲ್ಲಿ ಇವನ್ ಮೊಬೈಲ್ ನಂಬರ್ ರೆಕಾರ್ಡ್ ಆಯ್ತು. ಇವನ್ನ ಟ್ಯಾಪ್ ಮಾಡಿ ಇದ್ದ ದಾರಿನೆಲ್ಲ ಹುಡುಕಿ ಇವನ್ ಮನೇನ್ ಸರ್ಚ್ ಮಾಡಿದಾಗ ಕೇಸ್ಗೆ ಇವನ್ ಮೊದ್ಲೇ ಪ್ರಿಪೇರ್ ಆದ ಡೀಟೇಲ್ಸ್ ಅಷ್ಟು ಸಿಕ್ತು. ಪ್ರೇಮನ್ ಡೀಟೇಲ್ಸ್ ನನಗ್ ಸಿಕ್ಕ ತಕ್ಷಣ ಇವನು ಪ್ರೇಮನ್ ಕಾಂಟ್ಯಾಕ್ಟ್ ಮಾಡ್ದ. ಇನ್ಸಿಡೆಂಟ್ ಪ್ರೇಮ ನನಗ್ ಫೋನ್ ಮಾಡಿದ್ರು. ಇವನ್ ಅಬ್ಸರ್ವೇಷನ್ ಜಾಸ್ತಿ ಆಗಿ ಪ್ರೇಮನ್ ಮೇಲೆ ಅತಿಯಾದ ಮೋಹದಿಂದ ಇಷ್ಟೆಲ್ಲ ಮಾಡ್ದ. ಮನಸ್ಸಿನ ಗೆಲ್ಲೋ ಪ್ರಯತ್ನ ಮಾಡ್ಲಿಲ್ಲ. ಪ್ರೀತಿನ ಬಲವಂತವಾಗಿ ಕಿತ್ಕೊಂಡು ಒಬ್ಬ ಕೊಲೆಗಾರ ಆದ ಈ ವಿಜಯ್. ಪ್ರೇಮ, ಪ್ರೇಮಕ್ಕೋಸ್ಕರ ಎಲ್ಲ, ಎಲ್ಲ ಪ್ರೇಮಕ್ಕೋಸ್ಕರ. ನನ್ಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ನಿನ್ ತಾಯಿ ಬದುಕಿರೋವರೆಗೂ ನೀ ನನ್ನ ಪ್ರೀತಿಸೋದಿಲ್ಲ, ನನ್ ಮದುವೆ ಆಗೋದಿಲ್ಲ ಅಂತ. ಅದಕ್ಕೆ ಅದಕ್ಕೆ ಮುಗಿಸ್ಬಿಟ್ಟೆ. ನಾನೇ 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 ಮಾಡ್ತೀನಿ. ನಮ್ಮ ತಾಯಿ ಕೊಲೆ ಮಾಡಿದ್ದೀನೇನೋ ಪಾಪಿ. ಹೊಡಿತೀನೇನು? ಹೊಡಿಲು, ನಾನ್ ಕೈ ಮಾಡ ಹೊಡಿದೆ. ಹೊಡಿತಾ ಹಿಪ್ಪಿ ಸಾಯ್ತಾ ಶಿರ್ಮಿ, ಸಾಯಿಸ್ಬಿಡು. ನಿನ್ನನ್ನು ಬಿಟ್ಟು ಬದುಕಾಗ ನನ್ ಕೈಲಾಗಲ್ಲ. ಸಾಯ್ಸ್ಬಿಡು ಪ್ರೇಮ, ಪ್ಲೀಸ್ ಪ್ರೇಮ.
ನೀವು ಅಪರಾಧಿ ಆಗಬೇಡಿ ಪ್ರೇಮಾ.